ಅದಕ್ಕೆ ಗಾಯತ್ರಿ ಭಾಷ್ಯ ರೂಪವಸು ಅಂತಾರೆ. ಅದರಲ್ಲೇ ಅದೆಷ್ಟು ಆಗತ್ತೆ ಅಂತ ಹಾಗೆ ಆಯ್ತು. ಅದಕ್ಕೆ ಅಲ್ಲಿ ಹೀಗೆ ಮತ್ತೆ ಕೊಡುವಾಗ ಗಂಧರ್ವ ಅಡುಗೆ ಕುತ್ಕೊಂಡಿದ್ದ ಸ್ತ್ರೀ ದೇಹದಲ್ಲಿ. ಯಾರು ಬಂದ್ರು? ಕುಬೇರ ಬಂದ. ಯಾಕೆ ಅಡುಗೆ ಕುಟ್ಟಿದ್ ಗೊತ್ತಾಯ್ತು? ಏ ಬಹು ಕಾಲದಲ್ಲಿ ನೀನು ಹೀಗೆ ಸ್ತ್ರೀ ದೇಹದಲ್ಲಿ ಏನು ಶಾಪ ಕೊಟ್ಟರು. ಅವ್ ಪರೀಕ್ಷೆ ಆಯ್ತು, ಪರೀಕ್ಷೆ ಗಣದೆ ಅಂತ ಗೊತ್ತಾಯ್ತು. ವಾಪಸ್ ಹೋದವಣ ಬರ್ತಾಳೆ, ಮತ್ತೆ ಮರು ದಿವಸ ಪರೀಕ್ಷೆ ಆದಂತ ಕೊಡ್ಬೇಕು ಅಂತ ಹೇಳಿದ್ದ. ಬಂದು ನೋಡಿದ್ರೆ, ನೋಡಪ್ಪ ನೀ ಅದೇ ಅದಲ್ಲಿರು, ನನಗೆ ಶಾಪ ಇದೆ, ನೀನು ಸಾಯೋ ತನಕ ನಾನು ಗಣದೇವ ಬರಲ್ಲ ಅಂತ. ಅದಕ್ಕೆ ಶಿಖಂಡಿ ಅವನು ಶಿಖಂಡಿಯಾಗಿ ಭೀಷ್ಮಾಚಾರ್ಯ ಸಾವುತ ಸಾವಿ ಸತ್ತೋಗ್ತಾನೆ ಇದ್ದದ್ರೆ ಭೀಷ್ಮಾಚಾರ್ಯ ಕೊಲೆಗೆ ಕಾರಣನಾಗಿ ಸಂಹಾರ ಕಾರಣನಾಗಿ ಸತ್ತೋದಾಗ ಮತ್ತೆ ದೇಹ ಬಿಟ್ಟಾಗ ಆ ಪುರುಷ ದೇಹ ಬರುತ್ತೆ. ಮತ್ತೆ ಅಂದ್ರೆ ಯಾನ ಸೂಚನೆ ಅಂದ್ರೆ, ಹೆಂಗಸರು ಜೀವ ಆಗಿದ್ರೆ ಅವರಿಗೆ ಗಂಡು ದೇಹ ಬರೋಲ್ಲ, ಗಂಡಸರ ಜೀವ ಆದ್ರೆ ಎರಡೂ ಬರುತ್ತೆ. ಅದರ ನಾನು ನಂಬುದಿಲ್ಲ, ಕೆಲವರು ಗಂಡು ಗುರು ಇರ್ತಾರಲ್ಲ, ಅದೇ ಅವ್ರು ಗಂಡಸು ಹೆಂಗಸಾಗಿರ್ತಾರೆ ಅಂತ ಅವ್ರಿಗೆ ಹಾಗಿದ್ರೆ ತಂದ್ರೆ. ಆದ್ರೆ ಪುರುಷರಿಗೂ ಸ್ವಾಮಿ ಸಾಮಾನ್ಯವಾಗಿ ಸ್ತ್ರೀತ್ವ ಬರುತ್ತೆ, ಅದಕ್ಕೆ ಬಲವತ್ ಕಾರಣ ಬೇಕಲ್ವ ಅಲ್ಲಿ ಪಾಪ ಕಾರಣ. ಅದೇ ಅದಕ್ಕೆ ಸ್ತ್ರೀಯೋ ಶೂದ್ರಾಹ ಏಪಿಸು ಪಾಪ, ಸ್ತ್ರೀಯರೆಲ್ಲ ಯಾರ್ಯಾರು ಅವರ ಪಾಪದಿಂದ ಹುಟ್ಟುದಂತುಂಟು. ಅದಕ್ಕೆ ಎಲ್ಲ ಪಾಪ ಯಾರ್ಯಾರು ಸ್ತ್ರೀಯರಿದ್ದಾರೆ ಅವ್ರ ಪಾಪದಿಂದ ಹುಟ್ಟಿದಲ್ಲ. ಅದಕ್ಕೆ ಅರ್ಥ ಏನು? ಯಾರು ಪುರುಷ ಜೀವ ಇರುತ್ತೆ, ಪುರುಷ ಜೀವಕ್ಕೆ ಸ್ತ್ರೀ ದೇಹ ಬರಬೇಕಾದ್ರೂ ಪಾಪ ಮಾಡಬೇಕು ಅಂತ. ಹಾಗಂತ ಎಲ್ಲೋ ಸ್ತ್ರೀಯರೆಲ್ಲ ಪಾಪಿಗಳಲ್ಲ, ಪಾಪ ಅವ್ರನ್ನ ಯಾಕೆ ಪಾಪಿಗಳಂತ ಹೇಳ್ಬೇಕು? ಪುರುಷ ಜೀವ ಸ್ತ್ರೀ ಆಗಿ ಹುಟ್ಟಿದ್ರೆ ಪಾಪದಿಂದ ಅಂತ ಅರ್ಥ ಮಾಡಿದ್ದಾರೆ ಆಚಾರ್ಯ. ಬ್ರಾಹ್ಮಣ ಜೀವ ವೈಶ್ಯರಾಗಿ ಹುಟ್ಟಿದ್ರೆ ಪಾಪ ಮಾಡಿದ್ರು, ವೈಶ್ಯರ ವೈಶ್ಯರಾಗಿ ಹುಟ್ಟಿದ ಜೀವ ಅದು ಪಾಪ ಅಲ್ಲ. ಅರ್ಥ ಆಯ್ತಾ? ಆಯಾಯ ಜೀವ ಆಗಿದಾಗ ನೀಚೆಯಲ್ಲಿ ಬಂದ್ಬಿಟ್ರೆ ಅದಕ್ಕೆ ಪಾಪದಿಂದ ಬರೋದಂತ. ಇದ್ದಿಂತ ಸ್ತ್ರೀಯರನ್ನಲ್ಲ ಕಾ, ಅದಕ್ಕೆ ಮಧ್ವಾಚಾರ್ಯ ದೊಡ್ಡ ರಾಜ್ಞ ಎಡವಟ್ಟನ್ನು ಪರಿಹಾರ ಮಾಡಿದರು. ಮಧ್ವಾಚಾರ್ಯ ಮಾತ್ರ ಈ ಅರ್ಥ ಹೇಳಿದ್ದು, ಇಲ್ಲರು ಎಲ್ಲ ಸ್ತ್ರೀಯರು ಪಾಪ ಯೋನೆಯ ಅಂತ ಹೇಳಿಬಿಟ್ರೆ ಏನು ಗತಿ? ಸ್ತ್ರೀಯ ಶೂದ್ರ ವೈಶ್ಯ ಮರ್ದಿವಸ ಯಾರು ಬರಲಿಕ್ಕಿಲ್ಲ. ಭಗವದ್ಗೀತೆಯ ಬೆಂಕಿ ಹಚ್ಚಬೇಕಷ್ಟೇ, ಭಗವದ್ಗೀತೆಯ ಬೆಂಕಿ ಹಚ್ಚದಂತೆ ನೋಡಿಕೊಂಡವರೇ ಆಚಾರ್ಯ ಮಧ್ವರು. ಅದಕ್ಕೆ ಹೀಗರ್ತಲ್ಲಪ್ಪ, ಎಲ್ಲ ಹೋಗಿ ಬಂದೊಬ್ಬ ಅದು ಸ್ತ್ರೀಯ ವೈಶ್ಯರನ್ನೆಲ್ಲ ಪಾಪ ಯೋನೆಯನ್ನು ತಿಳ್ಕೊಳ್ಬೇಡಿ. ಒಬ್ಬ ಬ್ರಾಹ್ಮಣ ಜೀವ ಇರ್ತಾನೆ ಮೂಲತಃ ಸ್ವಭಾವದಲ್ಲಿ, ಸ್ವಭಾವ ಸ್ವರೂಪ ಅವನ ಬ್ರಾಹ್ಮಣ ಸ್ವರೂಪ. ಅವನಲ್ಲಿ ಆದರೂ ವೈಶ್ಯನಾಗಿ ಹುಟ್ಟಿದ್ರೆ ಅದು ಪಾಪ ಇಲ್ಲ, ವೈಶ್ಯನಾಗಿ ಹುಟ್ಟಿದ್ರೆ ಪಾಪ ಅಲ್ಲ. ಸ್ತ್ರೀಯರಷ್ಟೇ, ಪುರುಷ ಜೀವ ಸ್ತ್ರೀ ದೇಹದಲ್ಲಿ ಬಂದಿದ್ರೆ ಅದು ಪಾಪದಿಂದ, ಸ್ತ್ರೀಯ ಜೀವವೇ ಸ್ತ್ರೀಯಾಗಿ ಹುಟ್ಟಿದ್ರೆ ಪಾಪದಿಂದ ಅಲ್ಲ. ಇಷ್ಟು ವಿವರಣೆಯನ್ನು ಕೊಡ್ತಾರೆ ಆಚಾರ್ಯ. ಅದಾದ ನಂತರ ಅವನು ನಮ್ಮ ಅಭಿನಂದಿಸಿಲ್ಲ, ಹೊರಟೋಟ ಪೂರ್ವ ಬೈದ. ಅದನಂತರ ಏನಾಯ್ತು? ಈ ವೈವಸುದವನು ಏನ್ ಮಾಡಿದಂದ್ರೆ, ಕೊನೆಗೆ ಸುದ್ದಿಮನ ಹೊರಟು ಹೋದ ನಂತರ ಮಕ್ಕಳಾಗಬೇಕು ಅಂತ ತಪಸ್ ಮಾಡಿದ ಯಮುನೆಯಲ್ಲಿ 100 ವರ್ಷ ತನಕ. ಆವಾಗ ಪರಮಾತ್ಮ ಅನುಗ್ರಹ ಮಾಡಿದ, ಯಜ್ಞ ಮಾಡಿದ ಅಭತ್ಯಗೋಸ್ಕರ ಪರಮಾತ್ಮನ ಕುರಿತು. ಆವಾಗ ತನಗೆ ಸದೃಶವಾದ 10 ಮಕ್ಕಳನ್ನು ಪಡೆದಿದ್ದಾನೆ. ಅದರಲ್ಲಿ ಇಕ್ಷ್ವಾಕು ಮೊದಲಾದವರು 10 ಮಂದಿ ಮಕ್ಕಳು ಮತ್ತೆ ಹುಟ್ಟಿದವರು. ಅದರಲ್ಲಿ ಒಬ್ಬೊಬ್ಬರದೇ ಕತೆ ಹೇಳ್ತಾರೆ. ಇಕ್ಷ್ವಾಕು ಏನು ಮಾಡಿದ? ಸೀರ್ದ. ಅದಕ್ಕೆ ಒಬ್ಬೊಬ್ಬನೇ ಹುಟ್ಟಿದ ಅಂತೆಲ್ಲ ಉಂಟು. ಅರ್ಥ ಆಯ್ತಾ? ರಂಗನಾಥ ಬೇಜೆ ರಂಗೇಶ್ವರಂ ಹರಿ ವಿಮಾ. ಇದು ರಂಗ ಅಂದ್ರೆ ಏನು? ರಂಗ ಅಂದ್ರೆ ಫ್ಲೈಟ್ ಅಂತ ಅರ್ಥ. ರಂಗ ಅಂದ್ರೆ ಫ್ಲೈಟ್. ಇದು ಫ್ಲೈಟ್ ನಾಥ ಪೈಲಟ್. ವಿಮಾನ ರಂಗ, ರಂಗ ಅಂದ್ರೆ ವಿಮಾನ ಅಂತ ಅರ್ಥ. ವಿಮಾನವನ್ನು ಏರಿದ ರಂಗನಾಥ. ರಂಗ ಎಂಬ ಶಬ್ದಕ್ಕೆ ಏನರ್ಥ? ವಿಮಾನ ಅಂತ ಅರ್ಥ. ವಿಮಾನಂ ರಂಗ ಸಂಗೀತಂ. ಆ ರಂಗ ವಿಮಾನಾರೂಢನಾದಂತ ಈಶಾನ್ಯ. ಸ್ವಯಂ ವ್ಯಕ್ತವಾದ ಸ್ಥಳ ಅವನು. ಇಕ್ಷ್ವಾಕು ರಾಜನಿಗೆ ಬಂದು ಇರೆಲ್ಲ ಮಾಡಿ ಕಡೆಗೆ ವಿಭೀಷಣ ಇಲ್ಲಿ ಬಿಟ್ಟು ಹೋಗಿದ್ದಾನೆ ರಂಗನಾಥನಲ್ವಾ. ವಿಭೀಷಣ ಬಿಟ್ಟಂತ ಕಾವೇರಿ ನದಿ ತೀರದ ವಿಭೀಷಣ ವಿಶೇಷವಾಗಿ ಆದಿದೇವಂ ವಜಂ ನಿಭು ಅಂತಲ್ಲ, ಆದಿದೇವ ಅಂತ ಅದಕ್ಕೆ ಹೆಸರು ಹೇಳಿ. ಆದಿನೋ ರಾಕ್ಷಸ ಪ್ರೋಕ್ತ, ರಾಕ್ಷಸನಾದ ವಿಭೀಷಣನಿಂದ ಆರಾಧ್ಯನಾದ ದೇವನೇ ಆದಿದೇವ. ಆದಿದೇವ ಆದಿಯಿಂದ ರಾಕ್ಷಸ ವಿಭೀಷಣ, ಅವನಿಂದ ಪೂಜಿತನಾದ ದೇವನೇ ಆದಿದೇವ. ಹೇಳ್ತಾ ಅಲ್ಲಿ ನೋಡಿ, ಪುರುಷದ್ರ 10 ಮಕ್ಕಳಲ್ಲಿ ಒಬ್ಬನ ಕತೆ ಹೇಳ್ತಾರೆ ಸಂಚಲ. ಯಾರ್ಯಾರದಲ್ಲಿ ವಿಶೇಷ ಅಂತ ಅವ್ರ ಕತೆ ಹೇಳ್ತಾ ಹೋಗ್ತಾರೆ. ಪುರುಷದ್ರ ಎಂಬವನು ಏನ್ ಮಾಡಿದ? ಬ್ರಹ್ಮಚಾರಿಯಾಗಿದ್ದ ಅವನು, ವಸಿಷ್ಠರ ಸೇವೆ ಮಾಡ್ತಾ ಇದ್ದ. ನೋಡಪ್ಪ ಅವನು ಮನುಪುತ್ರ ಗೋಪಾಲಕರು ವಸಿಷ್ಠರಲ್ಲಿ ಗೋವುಗಳನ್ನೆಲ್ಲ ಚೆನ್ನಾಗಿ ರಕ್ಷಣೆ ಮಾಡುವಂತ ಕೊಟ್ಬಿಟ್ಟ.
ಗೋವರಕ್ಷಣೆ ಮಾಡ್ತಾ ಕೂತ್ಕೊಂಡಿದ್ದ ರಾತ್ರಿಯಲ್ಲಿ ಅವನು. ಒಂದ್ಸರ್ತಿ ಏನಾಯ್ತು, ಒಂದು ಸಿಕ್ಕಾಪಟೆ ಏನಾಯ್ತು, ಮಳೆ ಬರ್ತಾ ಇತ್ತು ರಾತ್ರಿ ಕಾಲದಲ್ಲಿ. ಆವಾಗ ಒಂದು ಹುಲಿ ಹಟ್ಟಿಯೊಳಗೆ ಪ್ರವೇಶ ಮಾಡ್ತದೆ, ರಾತ್ರೋರಾತ್ರಿ ಹಟ್ಟಿಯೊಳಗೆ ಪ್ರವೇಶ ಮಾಡಿ ತಕ್ಷಣವೇನೆ ಈ ಎಲ್ಲಾ ಹಸುಗಳು ಗಡಿಬಿಡಿಯಾಗಿ ಕೂಕೊಂಡ್ಬಿಟ್ಟು ಓಡಾಡಲಿಕ್ಕೆ ಮಾಡಿದ್ವಂತ. ಆವಾಗ ಒಂದು ಹಸುವನ್ನ ಹಿಡ್ಕೊಂಡ್ಬಿಡ್ತು ಹುಲಿ, ಹಿಡ್ಕೊಂಡಾಗ ಕೂಕೊಳ್ತು, ಕೂಕೊಂಡಾಗ ಎಚ್ಚೆತ್ತ ಎಚ್ಚೆತ್ತ ಏನ್ ಮಾಡಿದ ರಾತ್ರಿ ಗೊತ್ತಾಗಿಲ್ಲ, ಅದು ಹುಲಿ ಅಂತ ತಿಳ್ಕೊಂಡು ಖಡಕದಿಂದ ಕತ್ತರಿಸಿಬಿಟ್ಟ. ಕತ್ತರಿಸಿದ ಅಭಕ್ಕೆ ಏನಾಯ್ತು, ಅದು ಹುಲಿ ಅಂತ ತಿಳ್ಕೊಂಡು ಅದು ಹಸು ಹಸು ಕತ್ತರಿಸಿ ಹೋಯ್ತು. ಗಡಿಬಿಡಿಯಲ್ಲಿ ಅದ್ರ ಕಿವಿ ಕತ್ತರಿಸಿ ಹೋಯ್ತು ಹುಲಿದು, ಅದು ಓಡ್ತು ರಕ್ತ ಸುರಿಸ್ತಾ ಸುತ್ತಾ ಓಡಿಬಿಡ್ತು. ರಾತ್ರಿ ಗೊತ್ತಾಗಿಲ್ಲ, ಲೈಟ್ ಇದೆ ನೋಡಿದ್ರೆ ಅದು ನೋಡ್ತಾನೆ ಹಸು ಗೋಹತ್ಯೆ ಆಗ್ತು, ಆಕ್ಸಿಡೆಂಟ್ ಆಕಸ್ಮಿಕ ಕಂಡು ನನಗೆ ನಿಜ ಸ್ಥಿತಿ ಏನು ಹೇಳ್ತಾನೆ, ಹೀಗಾಯ್ತು, ಏ ನೀನು ಕ್ಷತ್ರಿಯ ಅಲ್ಲ ಶೂದ್ರ, ಗೋಹತ್ಯೆ ಮಾಡಿದೆ ಶೂದ್ರ ಅಂತೇಳಿ ಶಾಪ ಕೊಟ್ಬಿಟ್ರು. ಆ ಶಾಪದಿಂದ ಗುರುಗಳ ಶಾಪವನ್ನ ದೊಡ್ಡ ಅನುಗ್ರಹ ಅಂತ ತಿಳ್ಕೊಂಡ್ಬಿಟ್ಟು ಪಾಪ ಅವನು ಏನ್ ಮಾಡಿದ, ಅದನ್ನು ಸ್ವೀಕಾರ ಮಾಡಿದಂತೆ, ಕೃತಾಂಜಲಿಯಾಗಿ ನಮಸ್ಕಾರ ಮಾಡ್ತಾ ಸ್ವೀಕಾರ ಮಾಡಿದ್ದಾನೆ. ಕೊನೆಗೆ ಬ್ರಹ್ಮಚಾರಿಯಾಗಿ ಊರ್ಧ್ವರೇತಸ್ಕನಾಗಿ ಬ್ರಹ್ಮಚಾರಿಯಾಗಿ ಉಳಿದ. ಪಾಪ ಆಚೆ ಈಚೆ ಓಡಾಡ್ತಾ ಇದ್ದ, ವಾಸುದೇವನಲ್ಲಿ ಮನಸ್ಸಿಟ್ಟ, ಏಕಾಂತ ಭಕ್ತನಾದ, ವಿಮುಕ್ತ ಸಂಘನಾಗಿ ಎಲ್ಲಾ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಯಾವ ಪರಿಗ್ರಹವನ್ನು ಮಾಡಿಕೊಳ್ಳದೇನೆ ಭಗವದ್ದತ್ತವಾದ ಅನ್ನದಿಂದ ಜೀವನ ಮಾಡ್ತಾ ಮಾಡ್ತಾ ಕೊನೆಗೆ ಇಡೀ ಭೂಮಿಯನ್ನ ಮೂರ್ಖನಂತೆ ಏನು ಗೊತ್ತಿಲ್ಲದಂತೆ ಕಿವುಡ ಕಿವುಡಂತೆ ನೋಡ್ತಾ ನೋಡ್ತಾ ವಿರಕ್ತನಾಗಿ ಕೊನೆಗೆ ಒಂದು ದಿವಸ ವನ ಪ್ರವೇಶ ಮಾಡ್ತಾನೆ. ಭಗವಂತ ನೆನಿತಾ ನೆನಿತಾ ದಾವಾಗ್ನಿಗೆ ಬಲಿಯಾಗ್ತಾನೆ. ಅಂತ ಪೃಷದ್ಧನೇ ಮತ್ತೆ ಮೋಕ್ಷವನ್ನು ಪಡೆದ. ಗೋಹತ್ಯಾ ಮಾಡಿದ, ಗೋಹತ್ಯಾ ಮಾಡಿದವರಿಗೆಲ್ಲ ಮೋಕ್ಷ ಆಗತ್ತಂದ್ರೆ ಪಾಪ ಪಶ್ಚಾತ್ತಾಪನ ಮಾಡಿದ್ದು. ಆದ್ರೂ ಗುರುಗಳಿಗೆ ಪ್ರತಿಯಾಗಿ ಶಾಪ ಕೊಟ್ಟಿಲ್ಲ, ಏನು ಮಾಡ್ಲಿಕ್ಕೆ ಹೋಗಿಲ್ಲ, ದಾಂತನಾಗಿ ಶಾಂತನಾಗಿ ದೇವರಲ್ಲೇ ಮನಸ್ಸಿಟ್ಟು ಊರ್ಧರೇತಸ್ಕನಾಗಿ ದೇವರನ್ನ ನೆನಿತಾ ನೆನಿತಾ ಸತ್ತ, ಮೋಕ್ಷವನ್ನು ಪಡೆದ ಪೃಷದ್ರ ಒಬ್ಬ ಮಗ. ಗೋಹತ್ಯಾ ಮಾಡಿದವರಿಗೂ ಕೂಡ ಮೋಕ್ಷ ಸಿಗತ್ತೆ ಅಂದ್ರೆ ಬೇಕಂತ ಮಾಡಿದ್ರಲ್ಲ, ಗೊತ್ತಿಲ್ಲದೆ ಮಾಡಿದ್ರೆ ಪಶ್ಚಾತ್ತಾಪ ಆಗಿ ದೇವರನ್ನ ನೆನೆದವರಿಗೂ ಧರ್ಮ, ಯಾಕಂದ್ರೆ ಮಹಾಪಾಪ ಅದು ಗೋಹತ್ಯ ಅಂದ್ರೆ. ಅದಕ್ಕೆ ಹೇಳ್ತಾರೆ ಧರ್ಮೋ ಭವತ್ಯ ಧರ್ಮೋಪಿ ಕೃತೋ ಭಕ್ತಿ ಇಷ್ಟವಾಗಿದ್ದ. ಗೋಧರ್ಮ ಗೋಹತ್ಯ ಮಾಡಿದ್ದಾನೆ, ಆದ್ರೂ ಅದು ಅವನಿಗೆ ಪಾಪಕರವಾಗಿಲ್ಲ, ಮೋಕ್ಷಕ್ಕೆ ಸಾಧನ ಆಯ್ತು. ಭಗವದ್ಭಕ್ತರು ಏನು ಮಾಡಿದ್ರು ಚಂದ, ಭಗವದ್ಭಕ್ತರ ಧರ್ಮ ಮಾಡಿದ್ರು ಅದು ಪಾಪ, ಭಗವದ್ಭಕ್ತರಾದ ಅಧರ್ಮ ಮಾಡಿದ್ರು ಯಾವುದೋ ಒಂದು ಪ್ರಾಸಂಗಿಕವಾಗಿ ಮಾಡಿದ್ರು ಕೂಡ ಭಗವಂತ ಅದಕ್ಕೆ ಕೆಟ್ಟ ಫಲ ಕೊಡಲ್ಲ, ಉದ್ಧಾರ ಮಾಡ್ತಾನೆ. ಇದಕ್ಕೆ ಪ್ರಸಿದ್ಧನೆ ನಿದರ್ಶನ. ಸದಾಯ್ತು, ಅದಾದ ನಂತರ ಮುಂದೆ ಒಂದೊಂದೇ ಕಥೆಯನ್ನು ಹೇಳ್ತಾ ಕೇಳಿ. ಶರಿಯಾತಿ ಇನ್ನೊಬ್ಬ ಮಗ, ಎಲ್ಲೆಲ್ಲಿ ವಿಶೇಷ ಇರುತ್ತೋ ಅಲ್ಲಿ ಹೇಳ್ತಾರೆ. ಶರಿಯಾತಿ ಒಬ್ಬ ಮಗ, ಅವನಿಗೆ ಒಬ್ಬಳು ಕನ್ಯೆ, ಅವನ ಹೆಸರು ಸೂಪರ್ ಕನ್ಯಾ, ಸುಕನ್ಯಾ ಕನ್ಯಾ ಆಗಿರ್ಬೇಕು ಅಂತ ತೋರಿಸ್ತಾ ಇದ್ದಾರೆ ಸೂಪರ್. ಅವಳು ಏನ್ ಮಾಡಿ ಒಂದ್ಸರ್ತಿ ಎಲ್ಲ ಕಟ್ಕೊಂಡು ಹೋದ ವನಕ್ಕೆ ಕಾಡಿಗೆ, ತನ್ನ ಮಗಳನ್ನ ಪರಿವಾರದವನ್ನೆಲ್ಲ ಕಟ್ಕೊಂಡು ಶರಿಯಾತಿ ರಾಜ ವನಕ್ಕೆ ಹೋದ್ರೆ ಸೇನೆ ಬಿಡಾರಾಯ್ತು. ಇವಳು ಏನ್ ಮಾಡಿದ್ಲು, ಕನ್ಯೆಯವಳು ಕುತೂಹಲ, ಒಂದು ಹುತ್ತ, ಹುತ್ತದಲ್ಲಿ ಎರಡು ರಂಧ್ರ, ಸಿಕ್ಕಾಪಟ್ಟೆ ಫೋಕಸ್ ಬರ್ತಾ ಇತ್ತು ಅವಳಿಗೆ ಕುತೂಹಲ. ಮುಳ್ಳಿನಿಂದ ಆ ಫೋಕಸ್ ಎಲ್ಲಿ ಬರ್ತಾ ಇದ್ರೆ ಚುಚ್ಚಿಬಿಟ್ಟೆ, ಚುಚ್ಚಿ ಹಿಡಿದದು ಋಷಿಯ ಕಣ್ಣು, ರಕ್ತ ಸುರಿತಂತೆ ನೋಡಿ, ರಕ್ತ ಅವರ ಸುರಿದಕ್ಕೂ ಇಲ್ಲಿ ಮಲಮೂತ್ರ ಎಲ್ಲ ಬಂದಾಗಿಬಿಡುತ್ತೆ, ಎಲ್ಲ ಬರುತ್ತೆ, ಎಲ್ಲ ಮಲಮೂತ್ರ ಬಂದು ಋಷಿಗಳಿಗೆ ಅಪಚಾರ ಮಾಡಿದ್ರೆ ಏನಾಗತ್ತೆ ಎಂಬುದಕ್ಕೆ ತಕ್ಷಣ ರಾಜ ಕೇಳ್ತಾನೆ, ಯಾರು ಅಪಚಾರ ಮಾಡಿದ್ದೀರಿ ಹೇಳ್ರಿ ಅಂತ. ಆಗ ಪಾಪ ಅವಳು ಸತ್ಯ ಹೇಳಿಬಿಟ್ಲು, ನಾನು ಕಣ್ಣು ಗೊತ್ತಿಲ್ಲದೆ ಕುತೂಹಲದ ಮೇಲೆ ಹೆಚ್ಚಿಬಿಟ್ಟಿದ್ದೇನೆ, ಹೀಗಾಯ್ತು ಹೌದಾ. ಆಗ ಅಯ್ಯೋ ನನ್ನ ಮಗಳ ಮಾಡಿದ ಅಪರಾಧ ಅಂತ ಹೇಳಿದ್ರೆ ಆ ಋಷಿಗಳು ಬಹಳ ಅವರಿಗೆ ಭೋಗದ ಲಾಲಸೆ ಇತ್ತ ನೋಡ್ಬೇಕು ಪಾಪ, ಎಂಥವರಿಗಾದ್ರೂ ಲಾಲಸೆ ಇದ್ದೇ ಇರುತ್ತೆ ನೋಡಿ, ಏನು ಇಷ್ಟೆಲ್ಲ ಕಷ್ಟಪಟ್ಟು ತಪಸ್ಸು ಮಾಡಿದ್ರೆ ನಿನ್ನ ಮಗಳನ್ನು ಕೊಡೋದಾದ್ರೆ ಕ್ಷಮಿಸ್ತೇನೆ ಅಂತ ಹೇಳ್ಬಿಟ್ಟ ನೋಡಿ. ಹಣ್ಣು ಮುದುಕ ಒಳ್ಳೆ ಹುಡುಗಿ ಅವಳು, 16 ವರ್ಷದ ಯುವತಿ ಆಗಿರ್ಬೇಕು, ನಿನ್ನ ಮಗಳನ್ನು ಕೊಡೋದಾದ್ರೆ ಅಪರಾಧ ಇಲ್ಲ ಕ್ಷಮಿಸ್ತೇನೆ ಅಂತ ಹೇಳಿದ್ರು ನೋಡಿ. ಯಾವ ತಂದೆ ಕೊಡ್ತಾನ್ರಿ ಆ ಮುದುಕ ಹಣ್ಣು ಮುದುಕನಿಗೆ ತನ್ನ ಕನ್ಯೆಯನ್ನ? ರಾಜ ಹಿಂದಿನ ಕಾಲದ ರಾಜ ಅವನು ಆಲೋಚನೆ ಮಾಡಿದ, ಇಡೀ ಲೋಕಕ್ಕೆ ಕೂತು ನನ್ನ ಮಗಳ ಮೇಲೆ ಆಸೆಯಿಂದ ನಾನು
ಅವಳ ಜೀವನ ಚೆನ್ನಾಗಿ ಇಷ್ಟು ಜನರು ಮರಮೂತ್ರ ವಿಸರ್ಜನೆ ಆಗದಿದ್ರೆ ಇಡೀ ಪ್ರಜೆಗಳು ಹಾಳಾಗಿ ಹೋಗ್ತಾರೆ. ಅದಕ್ಕೆ ತನ್ನ ಸ್ವಾರ್ಥ ಬಿಟ್ಟ, ಪರವಾಗಿಲ್ಲ ನನ್ನ ಮಗಳಿಗೆ ಏನಾದರೂ ತೊಂದರೆ ಇಲ್ಲ, ಇವರು ಬದುಕಬೇಕು ಅಂತ ಹೇಳ್ಕೊಂಬಿಟ್ಟು ಔದಾರ್ಯದಿಂದ ಆಯ್ತು ಮಗಳನ್ನು ಕೊಡ್ತೇನೆ ಅಂತ ಒಪ್ಕೊಂಡ್ಬಿಟ್ಟ. ಕೊಟ್ಕೊಂಡು ಮದುವೆ ಮಾಡಿಸಿದ ಹೊರಟ ಇನ್ನು. ಆದರೆ ಅವಳು ಸುಕನ್ಯಾ, ಅದಕ್ಕೆ ಹೇಳಿದ್ರು ಸುಕನ್ಯಾ ಏನು ಮಾಡಿದ್ದಂದ್ರೆ ಬಹಳ ಕಷ್ಟಪಟ್ಟು ಏನು ಮಾಡ್ತಾ ಇದ್ಲು, ಸೇವೆ ಮಾಡ್ತಾ ಇದ್ಲಂತೆ. ಸೇವೆ ಮಾಡ್ತಾ ಅಂದರೆ ಕೆಲವರು ಹೇಳಿಸಿಕೊಂಡು ಮಾಡಿಸೋದು, ಕೆಲವರು ಮಾಡ್ತಾರೆ, ಹೇಳಿದ್ರೂ ಮಾಡಲ್ಲ, ಹೇಳಿದ್ದಷ್ಟು ಮಾತ್ರ ಮಾಡ್ತಾರೆ, ಹೇಳಿದ್ ಮಾಡಿದ್ರೆ ಉಲ್ಟಾ ಮಾಡ್ತಾರೆ. ಮಾನಜ ಮಂದಿ ಇರ್ತಾರೆ, ಇವಳು ಹೇಳಲೇಬೇಕಾಗಿಲ್ಲ, ಮನಸ್ಸನ್ನು ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ಲು, ಅಷ್ಟು ದೊಡ್ಡ ಸೇವೆ ಮಾಡ್ತಾ ಇದ್ಲು ಸುಕನ್ಯಾ. ಹಣ್ಣನ್ನು ಮುದುಕ ಯಾವ ಸಂಪತ್ತು ಸೌಖ್ಯವನ್ನು ಪಡುವ ಅವಕಾಶ ಇರಲಿಲ್ಲ, ಆದರೆ ಅವಳ ಚಿತ್ತವನ್ನು ಅರಿತು ಕಾಲಕಾಲಕ್ಕೆ ಸಕಾಲದಲ್ಲಿ ಸೇವೆ ಮಾಡ್ತಾ ಇದ್ಲು. ನೋಡಿ ಸಿಕ್ಕಾಪಟ್ಟೆ ಕೋಪ ಅಂತೆ ಅವರಿಗೆ, ಯಾರಿಗೆ ಪರಮ ಕೋಪನ ಅಂತ ಹೇಳ್ತಾರೆ, ಸಿಕ್ಕಾಪಟ್ಟೆ ಕೋಪ. ಕೋಪ ಇದ್ರೂ ಕೂಡ ಅವನು ಒಳ್ಳೆ ತಣ್ಣಗೆ ಮಾಡ್ತಾ ಇದ್ದೆ ಸೇವೆ ಮಾಡಿ. ಆವಾಗ ಏನಾಯ್ತು, ಒಂದ್ಸರ್ತಿ ಆ ಚವನ ಋಷಿಗಳ ಇದೆ, ಚವನ ಪ್ರಾಶನ ಅಂತ ಹೇಳ್ತಾರಲ್ಲ ಗಿರಾಚಾರ, ಅವರು ಚವನ ಪ್ರಾಶನ ಮಾಡಲೇ ಇಲ್ಲ ಗಿರಾಚಾರ, ಅವರಿಗೆ ಯೌವನ ಬಂದು ಚವನ ಪ್ರಾಶನದಿಂದ ಇಲ್ಲ, ಮೂರ್ಖತನದ ಪರಮಾವಧಿ ತಾರೆ. ಚವನ ಪ್ರಾಶನಕ್ಕೆ ಏನು ಸಂಬಂಧ, ಅವರು ಚವನ ಪ್ರಾಶನ ಮಾಡಿಲ್ಲ ಪಾಪ. ಅಶ್ವಿನಿ ದೇವರು ಚವನ ಪ್ರಾಶನ ಮಾಡಿ ಕೊಡಲಿಲ್ಲ, ಚವನರು ಯಾವ ಪ್ರಾಶನ ಮಾಡಿಲ್ಲ, ಆದ್ರೆ ಇಲ್ಲಿ ಪ್ರಸಿದ್ಧ ಆಗಿಬಿಟ್ಟಿದೆ ಚವನ ಪ್ರಾಶನ ಅಂತ, ಅದರಿಂದ ಯೌವನ ಬಂತು ಅಂತ. ಏನೋ ಔಷಧ ಉಂಟಲ್ಲ, ಹೆಸರಿನಿಂದ ನಮಗೆ ಯೌವನ ಅಂತ. ಚವನ ಪ್ರಾಶನ ಅಂದ್ರೆ ಏನ್ ಮಣ್ಣು, ಚವನ ಏನಾದ್ರೂ ಪ್ರಾಶನ ತಿಂದಿದ್ರೆ ಸರಿಯಪ್ಪ, ಅದೇನಿಲ್ಲ, ಏನ್ ಸಂಬಂಧ. ಚವನ ಸರೋವರ ಅಂತ ಹೇಳ್ಬೇಕಿತ್ತು, ಅವ್ರು ಸರೋವರದ ಮುಳುಗಿತ್ತು ಗೊತ್ತುಂಟು ನಮಗೆ, ಒಂದು ಅರ್ಥ ಬೇಕೋ ಬೇಡ, ಏನ್ ಹೇಳ್ಬೇಕಾದ್ರೂ ಕೂಡ ಇದೇ ಲೋಕಾನುಗತಿ ಅಂಧಾನುಗತಿ ಲೋಕಾನುಗತಿಕೋ ಲೋಕ ನಲೋಕೋ ಪಾರಮಾರ್ಥಿಕ ಅಂತ ಹೇಳಿದಾಗ ಅವ್ರು ಪ್ರಾಶನ ಮಾಡ್ಲೇ ಇಲ್ಲ, ಯಾವ ಪ್ರಾಶನ ಮಾಡಿಲ್ಲ. ಅಶ್ವಿನಿ ದೇವನೇ ಬಂದ್ರಂತೆ, ಬಂದಾಗ ಅವರನ್ನೆಲ್ಲ ಪೂಜಿಸಿದ್ದಾನೆ. ಅವಾಗ ಹೇಳ್ತಾ ಇದ್ದಾರೆ, ನನಗೆ ಏ ನನಗೆ ಯೌವನ ಕೊಡ್ರಿ, ತಾರುಣ್ಯ ಕೊಡ್ರಿ ಅಂತ ಕೇಳಿದ್ದಾರೆ. ಅವ್ರ ಹತ್ರ ಕೇಳಿದ್ರೆ ಅದು ವೈದ್ಯರಲ್ಲ, ದೇವತೆಗಳ ವೈದ್ಯರು, ದೈವ ವೈದ್ಯರವರು, ಯೌವನ ಕೊಡ್ರಿ ನಾನು ನಿಮಗೆ ನಿಮ್ಮ ಏನು ಶುಲ್ಕ ಕೊಡ್ತೇನೆ ಅಂತ. ನಿಮಗೆ ಯಜ್ಞದಲ್ಲಿ ಸೋಮರಸ ಇಲ್ಲ, ನೀವು ಡಾಕ್ಟರ್ ಅಂತ ನಿಮ್ಮನ್ನು ಬಿಟ್ಟಿದ್ದಾರೆ, ಕಂಡವರನ್ನ ಬಿಡ್ತಾರೆ ವೈದ್ಯರು, ಅದಕ್ಕೆ ನಿಮಗೆ ಸೋಮರಸವನ್ನು ಕೊಡಿಸ್ತೇನೆ ನಾನು, ಗೊತ್ತಾಯ್ತಾ, ನನಗೆ ಯೌವನ ಕೊಡಿಸಿ ಅಂತ ಹೇಳಿದಾಗ ಸ್ತ್ರೀಯರೆಲ್ಲ ಮಾರು ಹೋಗಬೇಕು ಅಂತ ತಾರುಣ್ಯ ರೂಪ ಸೂಪರ್ ಕೊಡಬೇಕು ಅಂತ ಕೇಳ್ಕೊಂಡಾಗ ಆಯ್ತು ಓಕೆ ಅಂತ ಹೇಳಿ ಏನ್ ಮಾಡಿಬಿಟ್ರು, ಮುಳುಗಿರಿ ಸರೋವರದಲ್ಲಿ ಅಂತ ಹೇಳಿ, ಸಿದ್ಧರು ನಿರ್ಮಾಣಗೊಂಡಂತ ಸರೋವರ ಅಲ್ಲಿ ಮುಳುಗಿರಿ ಅಂತ ಹೇಳಿದ. ಅವರು ಮುಳುಗಿದ್ರು, ಇವರು ಮುಳುಗಿದ್ರು, ಅಶ್ವಿನಿ ದೇವನಗಳು ಇಬ್ರು ಮುಳುಗಿದ್ದಾರೆ. ಯಾರು ಮುಳುಗಿದ್ರು, ಚವನರು ಮುಳುಗಿದ್ರು, ಮುಳುಗಿ ಮೇಲಕ್ಕೆ ಬರ್ತಾರೆ ಎಲ್ಲ ಮೂರು ಸಮಾನವಾಗಿದ್ದಾರೆ. ಈಗ ಯಾರು ಗಂಡ ಅಂತ ನಂಬಬೇಕು, ಎಲ್ಲರೂ ಎಲ್ಲರೂ ಒಂದೇ ರೂಪದಲ್ಲಿದ್ದಾರೆ ಮೂರು ಕೂಡ. ತನ್ನ ಯಜಮಾನರು ಯಾರು ಗೊತ್ತಾಗಿಲ್ಲ, ಯಾರಾದ್ರೆ ಏನ್ ಎಲ್ಲ ಒಂದೇ ರೂಪದಲ್ಲಿ ನೀನು ಮಾಡಿಬಿಡಲ್ಲ, ಅವಳು ಪತಿನಿಷ್ಠೆ, ಅವಳು ಬೇಡ್ಕೊಳ್ತಾಳೆ ನನಗೆ ಗೊತ್ತಾಗಿಲ್ಲ ನನ್ನ ಪತಿ ಏನಂತ ನೀನೇ ತಿಳಿಸ್ರಿ ಅಂತ ಶರಣಾಗತಳಾಗುತ್ತೆ. ಅದು ಯಾರಾದ್ರೆ ಏನ್ರಿ ತಂದೆ ರೂಪದಲ್ಲಿದ್ದಾರೆ ಅಂತ ಹೇಳ್ಬೋದಿತ್ತು, ಇಲ್ಲ ನನ್ನ ಗಂಡ ಯಾರು ಅಂತ ನೀನೇ ಹೇಳಬೇಕು ಅಂತ ದೇವತೆಗಳಿಗೆ ಶರಣಾಗಿ ಬಿಟ್ಲಂತೆ. ಓಹೋ ಇವಳ ಪತಿವ್ರತ ನಿಷ್ಠೆ ನೋಡಿ ಬಹಳ ಸಂತೋಷ ಆಯ್ತಂತೆ, ನೋಡು ಇವ ನಿನ್ನ ಗಂಡ ಅಂತ ಹೇಳಿ ಹೊರಟು ಬಿಟ್ರು ನೋಡಿ. ಅದು ಅದು ಅವಳ ಪತಿ ಭಕ್ತಿ ಅಂದ್ರೆ ಅಂಥದ್ದು ಆಯ್ತು. ಕಡೆಗೆ ಏನಾಯ್ತು, ಒಳ್ಳೆ ದಿವ್ಯ ರೂಪ ತೊಟ್ಟು ಬಂದು ಸುಖವಾಗಿ ಇದ್ಲು. ಒಂದ್ಸರ್ತಿ ಯಾವುದೋ ಬಂದು ಋಷಿ ಮಾಮಂತ್ರ ಅವರು ಅವರು ಋಷಿ ಹೋಗಿ ಬರ್ತೇವೆ ಅಂತ ಹೇಳಿ ಹೊರಟು ಹೋಗಿಬಿಟ್ರು. ಕೊನೆಗೇನಾಯ್ತು, ಒಂದು ಈ ಶರಿಯಾತಿ ರಾಜ ಒಂದು ಯಜ್ಞ ಮಾಡಬೇಕು ಅಂತ ಆಹ್ವಾನ ಕೊಡಬೇಕು ಮಗನಿಗೆ ಅಳಿಯನಿಗೆ ಅಂತ ಆಶ್ರಮಕ್ಕೆ ಬಂದ್ರೆ ಇವಳು ಆ ಯುವಕನ ಜೊತೆಗೆ ಸರಸಲಾಪ ಮಾಡ್ತಾ ಇದ್ದಾಳೆ. ಸರಿಯಾಗಿ ಕೆಟ್ಟದನಿಸ್ತು, ನನ್ನ ಕುಲವನ್ನು ಮುಳುಗಿಸಿ ಗಂಡನ ಕುಲವನ್ನು ಮುಳುಗಿಸಿ ಬಿಟ್ಟು ತಾಳಿ ಕಟ್ಟಿಸಿಕೊಂಡವ್ರ ಹತ್ರ ಬಿಟ್ಟು ಯಾರ್ಯಾರ ಹತ್ರ ಪರಪುರುಷ ಸಂಘ ಮಾಡ್ತಿದ್ದೀರಾ, ಹಾಳಾಗೋಯ್ತು ನನ್ನ ಕುಲ ಹಾಳಾಡಿದಿ ಗಂಡನ ಕುಲ ಹಾಳು, ಇಂಥ ಕೆಲಸ ಮಾಡುವ ನೀನು ಅಂತ ಬೈದಂತ. ಅದಕ್ಕೆ ಇಲ್ಲ ಇಲ್ಲ ಇವ್ ನಿಮ್ಮ ಯಜ ಅಳಿಯನೇ, ಈ ರೀತಿಯಾಗಿ ಆಯ್ತು ಸರೋವರದಲ್ಲಿ ಮುಳುಗಿದ್ರು ಅದಕ್ಕೆ ಯೌವನ ಬಂದಿದೆ ನಿಜ ಸಂಗತಿ ಹೇಳಿದಾಗ ಹೌದ ಮಗಳೇ ಬಹಳ ಸಂತೋಷ ಆಯ್ತು, ಮೊದಲು ಆಶೀರ್ವಾದವೇ ಮಾಡಿಲ್ಲ ನಮಸ್ಕಾರ ಮಾಡಿದ್ಲು ಕೂಡ, ಬಹಳ ಬಹಳ ನಿಜವಾದ ಸಂಗತಿ ಕೇಳಿದಾಗ ಬಹಳ ಸಂತೋಷ ಆಯ್ತು. ಆವಾಗ ಈ ರೀತಿಯಾಗಿ ಏನಾಯ್ತು ಅಂತ ಹೇಳಿಬಿಟ್ರೆ ವಿಶೇಷವಾಗಿ ಅವನಿಗೆ ಸಂತೋಷ ಆಯ್ತು. ಆ ಸಂತೋಷದಿಂದ ಮತ್ತೆ ಏನ್ ಮಾಡಿದ್ರು ಯಜ್ಞಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಸರಿಯಾಗಿ ಮಾಡಿದ ಯಜ್ಞ
ಅಲ್ಲಿ ಇವರೇ ಪುರೋಹಿತರಾಗಿ ಬಂದಿದ್ದಾರೆ. ಏನ್ ಮಾಡಿದ್ರು, ಸೋಮರಸವನ್ನು ಅಶ್ವಿನಿ ದೇವತೆಗಳಿಗೆ ಕೊಟ್ಲಿಕ್ಕೆ ಹೋದಾಗ ಇಂದ್ರದೇವರು ಬಂದ್ರು, ವಜ್ರಾಯ ಹಿಡ್ಕೊಂಡು ಬಂದೇ ಬಿಟ್ಟರು. ಇಂದ್ರದೇವರು ವಜ್ರಾಯ ಹಿಡ್ಕೊಂಡು ಬಂದಾಗ ಚವನ ಋಷಿಗಳೇನು ಮಾಡಿದ್ರು, ಅವನ ಬಾಹುವನ್ನು ಸ್ತಂಭನಗೊಳಿಸಿ ಅಶ್ವಿನಿ ದೇವತೆಗಳ ಯಜ್ಞವನ್ನ ಆಹುತಿಯನ್ನು ಕೊಡಿಸಿಬಿಟ್ರು, ಸೋಮರಸ ಕೊಡಿಸಿಬಿಟ್ರು. ಓ, ಇಂದ್ರದೇವರು ಏನು ಮಾಡ್ಲಿಕ್ಕಾಗಿಲ್ಲ, ಕೈ ಸ್ತಂಭನ ಆಯ್ತು ಅವರು. ವಜ್ರ ಹಿಡ್ಕೊಂಡು ಹೊಡಿಲಿಕ್ಕೆ ಬಂದ್ರೆ ಆಗಿಲ್ಲ, ಆ ಚವನ ಋಷಿಗಳೇ ಏನ್ ಮಾಡಿಬಿಟ್ರು, ಸ್ತಂಭನ ಮಾಡಿಬಿಟ್ರು. ಅರ್ಥ ಆಯ್ತಾ? ಓಹೋ, ಮತ್ ಕಡೆಗೆ ಎಲ್ಲರೂ ಆಯ್ತಾಯ್ತಂತ ಸೋಮರಸವನ್ನ ಪಾನ ಮಾಡಿಸಿದರೆ. ಹಾಗಾದ್ರೆ ಚವನ ಋಷಿಗಳಿಗೂ ಇಂದ್ರದೇವರು ತಡೆದ್ರು ಕೂಡ ಅವನ ಕೈಯನ್ನೇ ಸ್ಥಗಿತಗೊಳಿಸಿ ಅಶ್ವಿನಿ ದೇವತೆಗಳಿಗೆ ಸೋಮಪಾನ ಮಾಡಿಸಿದ್ರು. ಅಂದ್ರೆ ಉಪಕಾರ ಪಡೆದಿದ್ದಾರೆ, ಅದಕ್ಕೆ ತಕ್ಕಂತ ದೇವತೆಗಳಿಗೆ ಸೋಮರಸವನ್ನು ಪಾನ ಮಾಡಿಸಿದ್ರು ಅಂತ ವರ್ಚಸ್ಸು ಇತ್ತು. ಹಾಗಾದ್ರೆ ಇಲ್ಲಿ ಏನ್ ಗತಿ ಸಮಾಚಾರ ಏನ್ರಿ? ಹೋಗಿ ಹೋಗಿ ಚವನೆಯಲ್ಲಿ ಇಂದ್ರದೇವರಿರುತ್ತೆ. ಅಂತ ಇಂದ್ರದೇವರನ್ನೇ ಸ್ಥಗನಗೊಳಿಸುವ ಶಕ್ತಿ ಚವನ ಋಷಿಗಿದೆಯೋ? ಹೀಗೆಲ್ಲ ಕತೆ ಕೇಳಿದ್ರೆ ಉಲ್ಟಾ ಆಗತ್ತೆ, ತಾರತಮ್ಯ ಎಲ್ಲ ಉಲ್ಟಾ. ಇಂದ್ರದೇವರಿಗಿಂತೂ ಚವನ ಋಷಿಗಳು ಶ್ರೇಷ್ಠ ಅಂತ ಅರ್ಥ ಆಗಿಬಿಡತ್ತೆ. ಏನು ಸಮಾಚಾರ ಏನಿದು? ಇದಕ್ಕೇನೂ ತಾತ್ಪರ್ಯ ಬರೀಲಿಲ್ಲ, ಬರೆಯುವ ಅವಕಾಶತೆ ಇಲ್ಲ. ಸೂಪರ್ ಆಗಿ ಕೊನೆಗೆ ತಾತ್ಪರ್ಯ ಬರೆದಿದ್ದಾರೆ, ಅದನ್ನೇ ನೋಡ್ಕೊಳ್ಳಿ ಅಂತ ಹೇಳಿದರು. ಎಲ್ಲಿ? ಅಲ್ಲಿ ಸರ್ಪಯಾಗ ಮಾಡಿದಾಗ ಋಷಿಗಳೆಲ್ಲ ಸೇರ್ಕೊಂಡು ಚೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಹೇಳಿದಾಗ ಇಂದ್ರ ಓಡಿ ಬಂದ. ಅವರ ಆಹುತಿ ಮಂತ್ರ ಪ್ರಭಾವಕ್ಕೆ ಒಳಗಾಗಿ ಇಂದ್ರದೇವರು ಓಡಿ ಬಂದ್ರು ಅಂತ ಹೇಳಿದ್ರೆ ಋಷಿಗಳೇ ಸೂಪರ್, ಇಂದ್ರ ಏನು ಉಪಯೋಗ ಇಲ್ಲ ಅಂತ ಅರ್ಥ ಆಗತ್ತೆ. ಅದಕ್ಕೆ ಅಲ್ಲಿ ಏನು ತಾತ್ಪರ್ಯ ಕೊಟ್ಟಿದ್ದಾರೆ ನಿರ್ಣಯ, ಅದೇ ನಿರ್ಣಯ ನಿಲ್ಲಿಕೊಳ್ಳಿ. ಏನಂತ ಹೇಳಿದ್ರೆ, ಒಂದೊಂದು ಸರ್ತಿ ದೇವತೆಗಳು ಪರಮಾತ್ಮನು ಕೂಡ ಋಷಿಗಳ ಒಂದು ಗೌರವ ಕೊಡ್ಲಿಕ್ಕೋಸ್ಕರವೇ ತಮಗೆ ಶಕ್ತಿ ಇದ್ರೂ ಕೂಡ ಆ ಋಷಿಗಳ ಪ್ರಭಾವಕ್ಕೆ ಒಳಗಾಗದಂತೆ ತೋರಿಸ್ತಾರೆ. ಯಾಕೆ? ಬ್ರಾಹ್ಮಣರು ಋಷಿಗಳಿಗೆ ಗೌರವವನ್ನು ಕೊಡ್ಲಿಕ್ಕೋಸ್ಕರ. ಫಾರ್ ಎಕ್ಸಾಂಪಲ್, ಪರಮಾತ್ಮನೇ ಪರಮಾತ್ಮನೇ ದೇವತೆಗಳಿಗೆ ಅಲ್ಲಿ ಏನು ಬ್ರಾಹ್ಮಣರನ್ನು ಪಾದಿ ಪೂಜೆ ಮಾಡ್ತಾನೆ, ಅವರ ಮಾತನ್ನು ಮಾನ್ಯ ಮಾಡ್ತಾನೆ. ಆ ಯಾರು ಏ ಶಾಪ ಕೊಟ್ಬಿಟ್ರಲ್ಲ ದೇವಿಗರಿಗೆ, ಏ ನಿಮ್ ಶಾಪ ತೆಗದೇ ಹೋಗ್ಲಿ ಅಂತ ಹೇಳ್ಬೋದಿತ್ತಲ್ಲ ಪರಮಾತ್ಮ. ಗೇಟ್ ಕೀಪರ್ಗೆ ಶಾಪ ಕೊಟ್ಟಾಗ ಯಾರು? ಸನಕಾದಿಗಳು. ಅನ್ಯಥಾ ಮಾಡ್ಬೋದಿತ್ತಲ್ಲ. ಅದು ಬ್ರಾಹ್ಮಣರ ಮಾತಿಗೆ ಗೌರವ ಕೊಡ್ಲಿಕ್ಕೋಸ್ಕರ ಭಗವಂತ ಶಾಪವನ್ನು ಅನ್ಯಥಾ ಮಾಡಿಲ್ಲ, ಆ ಶಾಪವನ್ನು ಅನುಸರಿಸ್ತಾರೆ. ಅದೇ ರೀತಿಯಾಗಿ ಪಿತೃ ಬ್ರಾಹ್ಮಣರ ಮಾತಿಗೆ ಗೌರವ ಸಿಗಬೇಕು, ಬ್ರಾಹ್ಮಣರಿಗೆ ಒಂದು ಗೌರವ ಕೊಡಬೇಕು ಎಂಬ ದೃಷ್ಟಿಯಿಂದಲೇನೆ ಅನ್ಯಥಾ ಮಾಡಲಿಕ್ಕೆ ಆ ಋಷಿಗಳ ಆ ಶರಿಯಾತಿ ಅಲ್ಲ ಇವನು ಚವನರು ಈ ರೀತಿಯಾಗಿ ಸ್ಥಗನಗೊಳಿಸಿದಾಗ ಆ ಸ್ಥಗನಕ್ಕೆ ಒಳಗಾಗಬೇಕಾಗಿಲ್ಲ, ಅವರು ಬಲಾತ್ಕಾರದಿಂದ ಇದೇ ಮಾಡ್ಬೋದಿತ್ತು, ತಡೆಯಬೋದಿತ್ತು. ಆದರೂ ಗೌರವ ಕೊಟ್ಟು ಅವರ ಮಂತ್ರಕ್ಕೆ ಅವರ ಒಂದು ಅವರಿಗೆ ಗೌರವ ಕೊಟ್ಟು ಬೇಕಂತ ಪರಮಾತ್ಮ ಗೌರವ ಕೊಡೋದು, ಇವರು ಗೌರವ ಕೊಟ್ಟರೆ ವಿರಹ ಇದರಿಂದಾಗಿ ಅವರಿಗೆ ಪರಾಭವ ಆಯಿತು, ಅವರು ಚಿಕ್ಕವರು ಅಂತ ತಿಳ್ಕೊಳ್ಬೇಡಿ. ತಾತ್ಪರ್ಯದಲ್ಲಿ ಫೈನಲ್ ಆಗಿ ಆಚಾರ್ಯ ಹೇಳಿದ್ದಾರೆ, ಅದೇ ತಾತ್ಪರ್ಯದಲ್ಲಿ ಇಟ್ಕೊಳ್ಳಿ. ಒಂದ್ಸಲ ಇಲ್ಲಿ ತಾತ್ಪರ್ಯ ಬರಲಿಲ್ಲ, ಫೈನಲ್ ಆಗಿ ಹೇಳ್ತಾರ. ಆ ಸತ್ರ ಯಾಗದಲ್ಲಿ ಸರ್ಪ ಯಾಗದಲ್ಲಿ ಹೇಳ್ತಾರೆ, ಋಷಿಗಳೆಲ್ಲ ಯಜ್ಞ ಮಾಡಿದಾಗ ಇಂದ್ರದೇವರು ಬಂದೇ ಬಿಡ್ತಾರೆ. ಆಗ ಋಷಿಗಳಿಗಿಂತಲೂ ನೀಚ ಋಷಿಗಳ ದೊಡ್ಡವರು ಅಂತ ತಿಳ್ಕೊಳ್ಬೇಡಿ, ಮಾನ್ಯತೆಗೋಸ್ಕರ ಅದು ಹೇಳಿದ್ದಾನೆ ನೋಡಿ. ಅದನ್ನು ಹೇಳಿಬಿಟ್ಟು ಫೈನಲ್ ಆಗಿ ಹೇಳಿಬಿಡ್ತಾರೆ, ಋಷೀಣಾಂ ಕೀರ್ತಿ ಯೋಜಯ ತಾವುಣ ಕೃತಾಪೇಕ್ಷಾ ಮಹೇಂದ್ರೇಣ ಕಿಮ ವಿಷ್ಣು ಪರಾತ್ಪರ ಅಂತ. ಋಷಿಗಳ ಕೀರ್ತಿ ಹಬ್ಬಲಿಕ್ಕೋಸ್ಕರವೇ ಶಕ್ತನಾಗಿದ್ರೂ ಕೂಡ ಅಶಕ್ತನಂತೆ ತೋರಿಸಿದ ಹಾಗೆ ಇಲ್ಲಿ ಇಂದ್ರದೇವರು ಶಕ್ತರಾಗಿದ್ರು ಕೂಡ, ತಡಲಿಕ್ಕೆ ಶಕ್ತರಾಗಿದ್ರು ಕೂಡ ಅವನ ಮಂತ್ರದ ಪ್ರಭಾವಕ್ಕೆ ಯಾರು ಚವನರ ಮಂತ್ರ ಪ್ರಭಾವ ಒಳಗಾಗದಂತೆ ಸುಮ್ಮನೆ ಇರ್ತಾರೆ. ಅದು ಯಾಕೆ? ಯಾಕೆ ಅಂದ್ರೆ ಋಷಿಗಳ ಚವನ ಋಷಿ ಅವರ ತಪಸ್ಸು ಅವರ ಕೀರ್ತಿ ಹಬ್ಬಬೇಕು ಅಂತ ದಯಿಂದ ವಾತ್ಸಲ್ಯದಿಂದ ಅವರು ಪರಾಭೂತರಾದಂತೆ ತೋರಿಸಿದ್ದು ಎಂಬುದನ್ನ ಅಲ್ಲಿ ಹಾಗೆ ಇಲ್ಲಿ ನಿರ್ಣಯ ಇಟ್ಕೊಳ್ಳಿ ಅಂತ ಇಟ್ಕೊಳ್ಬೇಕು. ಅದಾದ ನಂತರ ಮುಂದೆ ಏನಾಯ್ತು? ಒಬ್ಬೊಬ್ಬರದ್ದು ಯಾರದ್ದು ವಿಶೇಷ ಹೆಸರು ಕತೆ ಇರುತ್ತೋ ಅದನ್ನು ಹೇಳ್ತಾ ಕೂತ್ಕೊಳ್ಬೇಕು. ಮುಂದೆ ನಾಭಾಗ ಅಂತ ಒಬ್ಬ ಬರ್ತಾರೆ. ನಾಭಾಗ ಸುಕನ್ಯನಿಗೆ ರೇವತ ಅಂತ ಒಬ್ಬ ಮಗ ಹುಡ್ತಾನೆ. ರೈವತ ರೈವತನಿಗೆ ರೈ ಯಾರು ಹುಡ್ತಾಳೆ? ರೇವತಿ ಎಂಬವಳು ಹುಡ್ತಾಳೆ. ಗೊತ್ತಾಯ್ತಾ? ಗೊತ್ತಾಯ್ತಾ? ಆ ಸುಕನ್ಯಾ ಇವನಿಗೆ ಚವನ ಅವನಿಗೆ ಶರಿಯಾತಿಗೆ ಮಗ ಯಾರು? ಶರಿಯಾತಿಯ ಮಗನೇ ರೇವತ ಅಂತ. ರೇವತನಿಗೆ ರೇವತಿ ಎಂಬ ಮಗಳು ಹುಡ್ತಾಳೆ. ಒಂದ್ಸರ್ತಿ ಏನ್ ಮಾಡಿದ ಅಂತ ಹೇಳಿಬಿಟ್ರೆ, ಅವನು ಸೀದ ಹೋದ. ಶರಿಯಾತೆ ಅಭವತ್ ಪುತ್ರ ಆನರ್ಥಾದ ರೇವತೋ ಭವತ್, ಅನೇಕ ಪುತ್ರ ಹುಟ್ಟಿದ್ರು, ಅದು ರೇವತ ಎಂಬವನು ಹುಟ್ಟಿದ. ರೇವತನಿಗೆ ರೇವತಿ ಎಂಬವಳು ಹುಟ್ಟಿದ್ಲು. ಅವಳು ಕಣ್ಣಿ ನನ್ನ ಕಣ್ಣಿಗೆ ಯಾರು ಕಂಡು ಅಂತ ಕೇಳಲಿಕ್ಕೋಸ್ಕರ ಹೋದ ಬ್ರಹ್ಮದೇವರ ಲೋಕಕ್ಕೆ. ಬ್ರಹ್ಮದೇವ್ರದ್ದು ಕೇಳ್ಕೊಂಡು ಬರೋಣ ಅಂತ ಹೋಗಿ ಮಹಾತ್ಮ.
ಅಲ್ಲಿ ಒಂದು ಸಂಗೀತ ಪ್ರೋಗ್ರಾಂ ನಡೀತಾ ಇತ್ತು. ಆ ಪ್ರೋಗ್ರಾಂ ಮನುಷ್ಯರ ಮಾತು ಕೇಳಲಿಕ್ಕೆ ಯೋಗ್ಯವಾದದ್ದೆಲ್ಲ ಅದು. ಯಾಕಂದ್ರೆ ಕೆಲವರಿಗೆ ಈ ಪುರಾಣ ಕೇಳಿದಾಗ ತೂಕಡಿಕೆ ಬರುತ್ತೆ, ಅದಕ್ಕೆ ಸಂಗೀತ ಕೇಳಿದಾಗ ಯೋಗ್ಯವಾಗಿ ಇದ್ದವರಿಗೆಲ್ಲ ಬರುತ್ತೆ ತೂಕಡಿಕೆ ಬರುತ್ತೆ ಇದ್ರೆ. ಯಾಕಂದ್ರೆ ಪ್ರಾಜ್ಞಾನಾಮಕ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗ್ತಾರೆ ಇದಕ್ಕಿದ್ದ ಶ್ರವಣದೇವ ಭಗವತ್ ಪ್ರಾಪ್ತಿ ಕೆಲವರಿಗೆ. ಹಾಗೆ ಅವನಿಗೆ ಯೋಗ್ಯವಾದ ಸಂಗೀತ ಕೇಳಿದಾಗ ಮೂರ್ಛೆ ಬಂತದ್ದು. ಮೂರ್ಛೆ ಬಂದು ಎದ್ದಿಂದ ಆಗ ನೋಡ್ತಾನೆ ಏನೋ ಒಂದು ಮುಹೂರ್ತ ಅಂತ ತಿಳ್ಕೊಂಡ್ಬಿಟ್ರೆ 27 ಮಹಾಯುಗ ತಿರುಗಿಬಿಟ್ಟಿದಂತೆ. ಕೇಳಿದ ಎಚ್ಚೆತ್ತ ನನ್ನ ಕಣ್ಣಿಗೆ ಯಾರು ಕೊಡ್ತಾರೆ ಒಬ್ಬ ಕೆಲವರು ಹೆಸರು ಹೇಳೋಣ ಅಂತ ಹೇಳಿದ. ಎಲ್ಲೋ ಹೋಗಿದ್ದಾರೆ ಅವನಿಗೆ ಏನ್ ಮಾಡ್ಬೇಕು ಈಗ? ಭಗವಂತನ ಶುಕ್ಲಕೇಶ ಆದೇಶವುಳ್ಳ ಬಲರಾಮ ಅವತಾರ ಮಾಡಿದ್ದಾನೆ ಶೇಷ, ಅವನಿಗೆ ಕೊಟ್ಟು ಮದುವೆ ಮಾಡ ಅಂತ ಹೇಳಿದೆ. ಆಯ್ತು ಅಂತ ಹೇಳಿ ಬಂದ. ಬಂದ್ರೆ ಹೈಟ್ ಚೆನ್ನಾಗಿಲ್ಲ, ಅವಳು ಕೃತಯ ಇದ್ದವಳು ಹೈಟ್ ಜಾಸ್ತಿ, ಇವರು ದಾಬರ ಇದ್ದವಳು ಗಂಡ ಹೈಟ್ ಚಿಕ್ಕದಿದೆ, ಅವಳು ಇದೆ. ಏನ್ ಮಾಡ್ಬೇಕು ಮ್ಯಾಚ್ ಆಗಿದೆ, ಅದಕ್ಕೇನ್ ಮಾಡ್ಬೇಕು? ಅವರೆಲ್ಲ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರು. ಏನ್ ಮಾಡಿದ್ರು? ಬಲರಾಮ ದೇವರು ನೇಗಿಲಿತ್ತಲ್ಲ, ನೇಗಿಲು ಹೀಗೆ ಹಾಕಿ ಕುತ್ತಿಗೆ ಹಾಕಿ ಜಗ್ಗಿಬಿಟ್ರು. ಅವಳು ಹೈಟ್ ಜಾಸ್ತಿ ಇತ್ತು, ನೇಗಿಲಿಂದ ಅವಳು ಕುತ್ತಿಗೆ ಹಾಕಿ ಜಗ್ಗಿಬಿಟ್ರಂತೆ. ಜಗ್ಗಿದಾಗ ಸರಿಯಾಯ್ತು ಹೈಟ್, ಮತ್ತೆ ಮದುವೆ ಏನಿರ್ತಾರೆ ಎತ್ತರ ಸರಿಯಾಗಿ ಭುಜ ಸರಿಯಾಗಿ ಆಯ್ತು. ಅದ ನಂತರ ಏನ್ ಮಾಡಿದ್ರು? ಅವಳನ್ನು ಮದುವೆ ಆದರು. ಹೀಗಿತ್ತು ಅದು, ಹೀಗಾಯ್ತು. ಅಲ್ಲಿ ಕತೆ ಬಂತು. ಮುಂದೆ ಅವನ ಬದರಿಗೆ ಹೋದ, ತಪಸ್ ಮಾಡಿದ, ಭಗವಂತನ ಅವನ ಭಗವಂತನ ಸಾನ್ನಿಧ್ಯದಿಂದ ಬದರಿಗೆ ಹೋಗಿ ತಪಸ್ ಮಾಡಿ ನರನಾನಾಶ ತಪಸ್ ಮಾಡಿ ಸದ್ಗತಿಯನ್ನು ಪಡೆದ. ಮುಂದೆ ನಾ ಭಾಗ ಅಂತ, ನಾ ಅಭಾಗ ನೋ, ಅಭಾಗ ಆಗಿದ್ದ ಮೊದಲು, ಕೊನೆಗೆ ನೋ ಅಭಾಗ ನಾ ಅಭಾಗ. ಅವನು ಏನ್ ಮಾಡಿದ? ಅವನಿಗೆ 10 ಮಕ್ಕಳು ಇದ್ರಲ್ಲ ವಯಸ್ಸದ ಮನೆಗೆ, ಕೊನೆಗೆ ಅವನು ನಾ ಭಾಗನೂ ಒಬ್ಬ. ಪಾಪ ಅವನು ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇದ್ದ. ಇವರೆಲ್ಲ ಅಣ್ಣ ತಮ್ಮಂದ್ರೆ ಏನ್ ಮಾಡಿಬಿಟ್ರು? ಆಸ್ತಿ ಪಾಲು ಮಾಡ್ಕೊಂಡ್ರ. ಅವನಿಗೆ ಪಾಲೇ ಇಲ್ಲ, ನಾ ಪಾಲ್ ಅಪಾಲ್ ಅಪಾಗ ಆಗಿದ್ದ, ಭಾಗವೇ ಇಲ್ಲ ಅವನಿಗೆ. ಪಾಪ ಅಪ್ಪ ಅಂತ ಕೇಳ್ತಾರೆ, ಅಪ್ಪ ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲ ಹಂಚ್ಕೊಂಡು ಬಿಟ್ಟಿದ್ದ, ನನಗೆ ಆಸ್ತಿ ಇಲ್ಲೇ ಇಲ್ಲ ಭಾಗವೇ ಇಲ್ಲ, ಏನ್ ಮಾಡ್ಲಿ ಕೊಡು ಬೇಡ ಪರೀರ ಹಚ್ಕೊಂಡು ಬಿಟ್ಟು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡ, ನೋಡು ನಿನಗೆ ಭಾಗ ಸಿಗತ್ತೆ. ಅಲ್ಲಿ ಋಷಿಗಳು ಒಂದು ಯಜ್ಞ ಮಾಡ್ತಾ ಇದ್ದಾರೆ, ಅವರಿಗೆ ಮಂತ್ರ ತಪ್ಪಿ ಹೋಗುತ್ತೆ, ಆ ಮಂತ್ರ ನೀನು ನೆನಪು ಮಾಡಿಕೊಡು, ಯಜ್ಞದ ಅಳಿದ್ರು ಧನ ಕನಕಗಳು ನಿನಗೆ ಸಿಗತ್ತೆ ಹೋ ಅಂತೇಳಿ ಹೇಳಿ ಕಳಿಸಿದ. ಹೌದ ಆ ಯಜ್ಞಕ್ಕೆ ಅಲ್ಲಿ ಅವರಿಗೆ ಮಂತ್ರ ತಪ್ಪಿತು, ಇವನು ಅದನ್ನು ಸ್ಮರಣೆಗೆ ತಂದುಕೊಟ್ಟ. ಅವನೇನು ಮಾಡಿದ? ಅಳಿದುಳಿದದ್ದೆಲ್ಲ ಭಾಗ, ಯಜ್ಞದ ಉಚ್ಚಿಷ್ಟವಾದ ಭಾಗ ಅದನ್ನು ನೀವು ತಗೋ ಅಂತ ಹೇಳಿ ಹೊರಟು ಹೊರಟು. ನೀವು ತಗೊಳ್ಳಿಕ್ ಹೋಗ್ತಾ ಇದ್ದಾನೆ, ಉತ್ತರ ದಿಕ್ಕಿಂದ ಒಬ್ಬ ಬಂದ ಕರ್ರಗಿದ್ದ ಕರಿಜನರು, ಹರಿಜನರು ಅಲ್ಲ ಕರಿಜನ, ಕಪ್ಪು ವರ್ಣಭೇದ ನೀತಿ ಇರಲಿಲ್ಲ. ಅವನು ಬಂದ್ರು, ಹೇ ನನ್ನದು ನನ್ನದು, ನೀನು ಎಲ್ಲಿ ತಗೊಂಡು ಹೋಗ್ತಿ? ಅಲ್ಲ ನಂದು ಋಷಿಮುನಿ ಕೊಟ್ಬಿಡ್ತಾನೆ. ಮೇಡಮ್ ಇಲ್ಲ ಇಲ್ಲ ಅದು ನನ್ನದು, ಬೇಗ ನಿನ್ನ ಅಪ್ಪನ ಕೇಳ್ಕೊಂಡು ಬಾ, ಆ ಯಜ್ಞನ ಉಳಿದ ಸ್ವತ್ತು ನಂದೋ ನಿಂದೋ ನಿನ್ನ ಅಪ್ಪನ ಕೇಳ್ಕೊಂಡು ಬಾ ಅಂದ್ರೆ ಕೇಳಲಿಕ್ಕೆ ಹೋದ್ರೆ ಅಪ್ಪ ಏನಂತಾನೆ? ಹೌದಪ್ಪ ಆ ತಗೊಳ್ಳಿಕ್ ಹೋದ್ರೆ ಅದು ಯಾರೊಬ್ಬ ಬಂದ ಅವನತ್ತೆ ಅಂತ ಹೇಳಿದ. ಹೌದು 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 ಹೌದು, ಯಜ್ಞದಲ್ಲಿ ಅಳಿದುಳಿದ ಭಾಗಲ ರುದ್ರದೇವರಿಗೆ ಸಂಬಂಧಪಟ್ಟದ್ದು, ನೀನು ಮುಟ್ಬೇಡ ಆತ ಅಂತ ಹೇಳಿದ. ಧರ್ಮಯುಕ್ತವಾದ ಮಾತಾಡಿದ, ಸತ್ಯ ಮಾತಾಡಿದ. ಹಾಗೆ ಬಂದು ಮಗ ಹೇಳಿದ, ನಾ ಭಾಗ. ಹೌದಂತೆ ನಿನ್ನದು ಅಂತಪ್ಪ ನನ್ನದಲ್ಲ ಅಂತಪ್ಪ. ಓ ಎಂಥ ಸತ್ಯ ಮಾತಾಡಿ, ನಿನ್ನ ಅಪ್ಪನು ಧರ್ಮಯುಕ್ತವಾದ ಮಾತಾಡಿದ್ದಾನೆ, ನೀನು ಸತ್ಯವಾದ ಮಾತಾಡಿದಿ, ಬಹಳ ಸಂತೋಷ ಆಯ್ತು ಮಗನೇ, ತಗೋ ಇದೇ ಈ ಭಾಗ ಅಂತೇಳಿ ಅವನಿಗೆ ತತ್ವಜ್ಞಾನವನ್ನು ಕೊಟ್ಟರಂತೆ ರುದ್ರದೇವರು. ಅಷ್ಟೇ ಅಲ್ಲ, ಈ ನಿನ್ನ ಸತ್ಯನಿಷ್ಠೆಯನ್ನು ಯಾರು ತ್ರಿಕಾಲದಲ್ಲಿ ಸ್ಮರಣ ಮಾಡ್ತಾರೋ ಅವರಿಗೆ ಸೂಪರ್ ಆಗಿ ಜ್ಞಾನ ಬರುತ್ತೆ ಅಂತ. ನಾ ಭಾಗದ ಸತ್ಯನಿಷ್ಠೆಯನ್ನು ಯಾರು ತ್ರಿಕಾಲದಲ್ಲಿ ಸ್ಮರಣ ಮಾಡ್ತಾರೋ ಸಂಧ್ಯಾ ವಂದನ ಕಾಲದ ಸಂಧ್ಯಾ ಕಾಲದಲ್ಲಿ ಅವರಿಗೂ ಜ್ಞಾನ ಬರುತ್ತೆ ಅಂತ ಹೇಳಿ ಅಂತರ್ಧಾನವನ್ನ ಹೊಂದಿದ್ರಂತೆ. ಗ್ರಹಾಣ ದ್ರವಿಡಂ ದತ್ತಂ ಸತ್ತ ಪರಿವೇಶಿತಂ ಇತ್ಯುಕ್ತ ಅಂತ ಇರುತ್ತೋ ಭಗವಾನ್ ಭಕ್ತವತ್ಸಲಃ. ಯಯೇತ ಸಂಸ್ಮೃತೆ ಪ್ರಾತಃ ಸಾಯಂತ ಸುಮಾಯಿತ ಕವಿರ್ಭವತಿ ಮಂತ್ರಜ್ಞೋ ಗತಿಂಚೈತಿ ತಥಾತ್ಮನಃ. ನೋಡಿ, ಯಾರು ಈ ರೀತಿಯಾಗಿ ನಾಭಾಗ ಸತ್ಯನಿಷ್ಠನಾಗಿ ಮಂತ್ರ ತಪ್ಪಿದ ಹೇಳಿ ಭಾಗ ತಗೊಳ್ಳಿಕ್ಕೋದ ಸತ್ಯನಿಷ್ಠನಾಗಿ ಅದನ್ನು ರುದ್ರದೇವರಿಗೆ ಕೊಟ್ಟು ರುದ್ರದೇವರ ಅನುಗ್ರಹಕ್ಕೆ ಯಾರು ಪಾತ್ರನಾಗಿದ್ದಾನೋ ಅಂತ ಈ ಕಥೆಯನ್ನ, ನಾಭಾಗನ ಸತ್ಯನಿಷ್ಠೆಯ ರುದ್ರದೇವರ ಅನುಗ್ರಹ ಮಾಡಿದ ಕಥೆಯನ್ನ ಯಾರು ಸಾಯಂಕಾಲ ಪ್ರಾತಃ ಕಾಲದಲ್ಲಿ ಯಾರು ಸ್ಮರಣ ಮಾಡ್ತಾರೋ ಅವನು ಒಳ್ಳೆ ಜ್ಞಾನಿ ಆಗ್ತಾನೆ, ಮಂತ್ರಜ್ಞನಾಗ್ತಾನೆ, ಒಳ್ಳೆ ಸದ್ಗತಿಯನ್ನು ಪಡಿತಾನೆ, ಸಂಶಯವೇ ಇಲ್ಲ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಾಭಾಗನ ಸ್ಮರಣೆ ಮಾಡಿ, ಅವನ ಸತ್ಯನಿಷ್ಠೆ ರುದ್ರದೇವರ ಅನುಗ್ರಹ ಮಾಡಿದ ಸ್ಮರಣೆ, ನಿಮಗೆ ಒಳ್ಳೆ ಜ್ಞಾನ ಬರುತ್ತೆ, ಮಂತ್ರಗಳೆಲ್ಲ ಚೆನ್ನಾಗಿ ಬರುತ್ತೆ, ಗೊತ್ತಾಯ್ತಾ ಅಂತ ಹೇಳಿ. ಸುಮ್ಮನೆ ಸುಮ್ಮನೆ ಕತೆ ಕೇಳೋದಲ್ಲ, ಅದನ್ನು ಏನು ಅನುಷ್ಠಾನ ಮಾಡಬೇಕು ಸ್ವಲ್ಪ ಕೇಳ್ಕೊಳ್ಬೇಕು. ಸುಮ್ಮನೆ ಕತೆ ಕೇಳೋದೇ ಬಿಟ್ಟ.
ಜೀವನದಲ್ಲಿ ಏನು ಅನುಷ್ಠಾನ ಮಾಡ್ಬೇಕು ಅದನ್ನ, ಅದು ಬೇಕು. ನಾ ಭಾಗ ಮೊದಲು ಭಾಗ ಇರಲಿಲ್ಲ, ಅಭಾಗ, ಕೊನೆಗೆ ರುದ್ರದೇವರಿಂದಲೇ ಭಾಗ ಬಂತು. ಅವನ ಅಭಾಗನಾಗಿಲ್ಲ, ಭಾಗ ಸಭಾಗನೇ ಆದ ಅಂತ ಹೇಳ್ತಾ ಇದ್ದ. ಮಧ್ಯದಲ್ಲಿ ಇವನ ಮಕ್ಕಳಲ್ಲೇ ಒಬ್ಬ ಅಲ್ಲ, ಅದರಲ್ಲಿ ದೃಶ್ಯದ ಯಾರೋ ಒಬ್ಬ ಬರ್ತಾನೆ, ಒಬ್ಬ ಮಗ, ಅವನ ಕುಲದಲ್ಲೇನೆ ಮುರುತ್ತ ಎಂಬ ರಾಜ ಬರ್ತಾನೆ. ಅವನ ಕುಲದಲ್ಲಿ ಪರಂಪರೆಯಲ್ಲಿ ಮತ್ತೆ ಶಶಬಿಂದು ರಾಜ ಬರ್ತಾನೆ, ಅವನ ಪರಂಪರೆಯಲ್ಲಿ ಕುಬೇರ ಹುಡ್ತಾನೆ. ಅದು ಒಂದು ಮಾತು ಹೇಳ್ತಾರೆ. ಮತ್ತಲ್ಲಿ ಹತ್ತು ಮಕ್ಕಳಲ್ಲಿ ಒಬ್ಬನ ದೃಶ್ಯದನ ಯಾರೋ ಪೃಷದ್ರ ದೃಶ್ಯದ ಅದರಲ್ಲಿ ಹೇಗಾಗತ್ತೆ. ಅದಾದ್ರಂತ ಯಾರು ಮುಖ್ಯ ಪಾಯಿಂಟ್ ಆ ಮಕ್ಕಳಲ್ಲಿ ಯಾರು ಹೆಚ್ಚು ವಿಶೇಷವಾಗಿ ಏನು ಚರಿತ್ರೆ ಅದನ್ನು ಹೆಕ್ಕಿ ಹೆಕ್ಕಿ ಹೇಳಬೇಕಾದ್ರೆ, ಕಾಬಾಗರ ಮಗನೇ ಅಂಬರೀಷ, ಅಂಬರೀಷ ಮಹಾರಾಜ ಇಡೀ ಜಗತ್ತಿನ ಚಕ್ರವರ್ತಿಯಾಗಿದ್ದ. ಬ್ರಹ್ಮಶಾಪವೂ ಅವನನ್ನು ಏನು ಮಾಡಲಿಕ್ಕಾಗಿಲ್ಲ, ಸುತರನ ಚಕ್ರ ಅವನನ್ನು ರಕ್ಷಣೆ ಮಾಡ್ತು. ಓ, ಅಂತ ಅಂಬರೀಷ ಮಹಾರಾಜನ ಕಥೆಯನ್ನು ಕೇಳಬೇಕಂತಿದೆ. ಬ್ರಹ್ಮದಂಡವು ಸಾಪ್ರಾಯ ಚಿತ್ರ ನಿರ್ಮುಕ್ತ ಬ್ರಹ್ಮದಂಡವು ದುರತ್ಯ ಅತಿಕ್ರಮಣ ಮಾಡಲಿಕ್ಕೆ ಬ್ರಹ್ಮಶಾಪವನ್ನು ಏನು ಮಾಡಲಿಕ್ಕಾಗಿಲ್ಲ, ಅಂತಹ ಎತ್ತರಕ್ಕೇರಿದ್ದಾರೆ ಅವನು ಸಪ್ತದ್ವೀಪ ಅಧಿಪತಿ ಅಂತವನ ಕಥೆಯನ್ನು ಕೇಳಬೇಕು, ಹೇಳ್ರಿ ಅಂತ ಹೇಳಿದಾಗ ಶುಕಾಚಾರ್ಯರು ಅಂಬರೀಷ ಮಹಾರಾಜನ ಕಥೆಯನ್ನು ಹೇಳಲಿಕ್ಕೆ ಆರಂಭಿಸಿದ್ದಾರೆ. ಇಲ್ಲಿ ಅಂಬರೀಷ ಮಹಾರಾಜ ಅವನು ಹೇಗಿದ್ದ, ಏಕಾದಶಿ ವೃತ ನಿಷ್ಠನಾಗಿದ್ದ. ಏಕಾದಶಿ ವೃತವನ್ನ ಮಾಡಬೇಕು, ಯಾಕೆ ಹೇಳಿ, ಆ ದಿವಸ ಟೆಂಪರೇಚರ್ ಜಾಸ್ತಿ ಇರಬೇಕು, ಕೂಲ್ ಡ್ರಿಂಕ್ಸ್ ಪೆಪ್ಸಿ ಗಿಪ್ಸಿ ಎಲ್ಲ ಕುಡಿದು ಕೂಲ್ ಮಾಡ್ಕೊಂಡ್ಬಿಟ್ರೆ ಬೆಂಕಿ ಹೇಳಿಲ್ಲ ಅಂದ್ರೆ ಪಾಪ ಎಂಬ ಕಟ್ಟಿಗೆ ಸುಡುದು ಹೇಗ್ರಿ. ಏಕಾದಶಿ ಉಪವಾಸೇನ ಅಗ್ನಿನ, ಏಕಾದಶಿ ಉಪವಾಸ ಮಾಡಿದಾಗ ಬೆಂಕಿ ಟೆಂಪರೇಚರ್ ಜಾಸ್ತಿ ಏರ್ಬೇಕು, ಆಗೇನಾಗತ್ತೆ ಅದೇ ಬೆಂಕಿ, ಅದರಿಂದ ಏನ ಪಾಪ ಎಂಬ ಕಟ್ಟಿಗೆ ಸುಟ್ಟು ಹೋಗುತ್ತಂತೆ. ಅದು ಕೂಲ್ ಆಗಿದ್ರೆ ಬೆಂಕಿಯೇ ಇಲ್ಲ, ಪಾಪ ಎಂಬ ಸುಟ್ಟು ಹೋಗುದೇ. ಪಾಪ ಎಂಬ ಕಟ್ಟಿಗೆ ಸುಟ್ಟು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ಏಕಾದಶಿ ಸರ್ ನಿಮ್ಮ ಹೃದಯ ನಿಮ್ಮ ದೇಹ ಏನಾಗಿರ್ಬೇಕು, ಅದು ಬಿಸಿ ಇರುತ್ತೋ ಇಲ್ಲೋ, ಅದೇ ಹೀಟ್ ಆಗಿರ್ಬೇಕು ಟೆಂಪರ್, ಅದು ಬಿಸಿಯಾಗಿರ್ಬೇಕು, ಆವಾಗ ಬೆಂಕಿ ಅಂತ ತಿಳ್ಕೊ. ಏಕಾದಶಿ ಬೆಂಕಿ ಅದು ಪಾಪ ಎಂಬ ಕಟ್ಟಿಗೆ ಸುಟ್ಟಾಗುತ್ತೆ, ಮಧ್ವಾಚಾರ್ಯ ಹೇಳಿದ ಕಾರ್ಯ. ಅದಕ್ಕೋಸ್ಕರ ಆ ದಿವಸ ಏಕಾದಶಿ ಉಪವಾಸ ಮಾಡಬೇಕು, ಯಾಕೆ ಅಂದಿನ ಅನ್ನವು ಹಂದಿ ಮಾಂಸವು, ಈ ಮೂರು ಲೋಕದಲ್ಲಿರುವಂತಹ ಪಾಪಗಳೆಲ್ಲ ಆ ದಿವಸ ಅನ್ನದಲ್ಲಿ ಕುತ್ಕೊಂಡ್ಬಿಡ್ತಾವೆ. ಆ ದಿವಸ ಅನ್ನ ತಿಂದ್ರೆ ಏನು ತಿಂದಾಗತ್ತೆ, ಪಾಪವನ್ನೇ ತಿಂದಾಗತ್ತೆ. ಅದಕ್ಕೆ ಸ್ವಾಮಿಗಳೇ ನಾವು ಏನು ಮಾಡ್ತೇವೆ ಅಂದ್ರೆ, ಮನೆಯಲ್ಲಿ ಯಾರೋ ಒಬ್ರು ಹೇಳಿದ್ರು, ನಾವು ಅನ್ನ ಮಾಡ್ತೇವೆ ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ ಸ್ವಲ್ಪ ಅರಿಶಿನ ಹಾಕಿ ತಿಂತೇವೆ ಅಂತ. ಅರಿಶಿನ ಅದು ದೃಷ್ಟಿ ಹೋಯ್ತು, ಅದು ದೋಷ ಇಲ್ಲ ಅಂತ ಹುಚ್ಚು. ಅದೇನಿಲ್ಲ, ಅನ್ನ ಆ ದಿವಸ ಊಟವೇ ಮಾಡಬಾರ್ದು, ಅನ್ನ ತಿನ್ನಲೇಬಾರ್ದು ಅಂದ್ರೆ ಓಹೋ ಈ ಅನ್ನ ತಿನ್ನಬಾರ್ದು ಅಂತ ಅರ್ಥಲ್ಲ, ಚಪಾತಿ ಉಪ್ಪಿಟ್ಟು ಗಿಪ್ಪಿಟ್ಟು ಪ್ರತಿಯೊಂದು ಅನ್ನದಲ್ಲಿ ಸೇರಿ. ಯಾಕೆ ಉಪ್ಪಿಟ್ಟು ಅಂತ ತಿಳ್ಕೊಳ್ಳಿ, ನೀರು ಹಿಟ್ಟು ಬೆಂಕಿ ಉಪ್ಪು ಇಷ್ಟು ಸಂಪರ್ಕ ಆಗಿಬಿಟ್ರೆ ಅದು ಅನ್ನ. ಉಪ್ಪಿಟ್ಟಿಗೆ ಉಪ್ಪು ಬೇಕೇ ಬೇಕು, ಗ್ಯಾರಂಟಿ ನೀರು ಹಿಟ್ಟು ಉಪ್ಪು ಬೆಂಕಿ ಇಲ್ಲರೂ ಉಪ್ಪಿಟ್ಟು ಮಾಡ್ಲಿಕ್ಕೆ ಬರುತ್ತಾ. ಇನ್ನು ಮಹಾತ್ಮರು ಕೆಲವರು ಹೇಳಿರ್ಬೋದು ಉಪ್ಪು ಹಾಕ್ದೇನೆ ಮಾಡ್ತೇವೆ ಅಂತ, ಉಪ್ಪು ಹಾಕ್ದೇನೆ ಮಾಡಿದ್ರೆ ಉಪ್ಪು ಹಾಕ್ಬೇಕು ಹೋಗೋಡು, ಸಕ್ಕರೆ ಹಾಕಿ ತಿಂತೀರ, ನೀರು ಹಾಕ್ಬೇಕು ಹೋಗೋಡು, ತುಪ್ಪ ಹಾಕ್ತೇವೆ ಆಗ ತೊಂದರೆ ಇಲ್ಲ ಅಂತ. ಅದಕ್ಕೆ ಹೇಳಿದ್ದಾರೆ, ಅದಕ್ಕೆ ಶಾಸ್ತ್ರದಲ್ಲಿ ಅನ್ನ ನೀರು ಇದು ಹಿಟ್ಟು ಅದಕ್ಕೆ ಸಮಾನವಾಗಿ ತಿನ್ನಬಾರ್ದು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲ ಹೇಳಬಾರ್ದು ನಾನು, ಅಂದ್ರೆ ಕಡೆ ತಡ್ಕೊಳ್ಳಿಕ್ಕೆ ಆಗಿದ್ದಾಗ ಫಲ ಫಲವನ್ನು ಖರ್ಜೂರ ಇತ್ಯಾದಿಗಳು ಕದಲಿ ಫಲ ಅದೆಲ್ಲ ತಿನ್ಬಹುದು. ಅದು ಯಾರಿಗೆ, ಎಲ್ಲವರಿಗೆಲ್ಲ, 8 ವರ್ಷದ 80 ವರ್ಷದ ಕಂಪಲ್ಸರಿಯಾಗಿ ಮಾಡಲೇಬೇಕು. ತುಂಬಾ ಗರ್ಭಿಣಿ ಸ್ತ್ರೀಯರಿಗೆ ಬಾಣಂತಿಯರಿಗೆ ರಿಯಾಯಿತಿ ಕೊಟ್ಟಿದ್ದಾರೆ, ಅವರು ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ ಅದ್ರ 1/4 ಮಾತ್ರ ತಿನ್ಬೇಕಂತೆ. ಸಿಕ್ಕಾಪಟ್ಟೆ ತೀರ್ಥಯಾತ್ರೆ ಮಾಡಿ ಬಂದ್ಬಿಟ್ಟಿದ್ದಾರೆ, ಮರುವಾಗ ಏಕಾದಶಿ ಅಸುಸ್ತಾಗಿದೆ ಸಿಕ್ಕಾಪಟ್ಟೆ ಅವರಿಗೆ ಸಂಕಲ್ಪ. ರೋಗಿಗಳಿಗೆ ವೃದ್ಧರಿಗೆ ಮತ್ತೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಕನ್ಸೇಷನ್, ಅದು ಹೊಟ್ಟೆ ಅದು ಸಹ ಎಲ್ಲ ಸಿಕ್ಕಾಪಟ್ಟೆ ಉಪ್ಪಿಟ್ಟು ಚಪಾತಿ ಎಲ್ಲ ತಿನ್ನೋದಲ್ಲ, ಇನ್ನು ಅರ್ಥ ಆಯ್ತಾ, ಇಡ್ಲಿ ಸಾಂಬಾರು ಅದರಲ್ಲಿ ತಿನ್ನಬಾರ್ದು ಈ ಹೊಟ್ಟೆ ಹಣ್ಣು ಅದರ ಖರ್ಜೂರ ಕೆಲವು ಹಣ್ಣುಗಳು ಹೇಳಿದ್ದಾರೆ. ಯಾಕ್ರಿ ಅದನ್ನ ತರಿತೀವಿ, ಇಟ್ಟದ್ದು ಯಾವ್ದು ಬಿಡ್ಬೇಡ, ಅದು ಹೇಳಿಲ್ಲ ಕೇಸರಿವಾದ ಹೇಳಿಲ್ಲ, ಅದು ಹಣ್ಣಿನ ಯಾವ ಸ್ವೀಕಾರ ಮಾಡ್ಬೇಕಂತ ಅದು ಪಟ್ಟಿ ಮಾಡಿ ಹೇಳಿದ್ದಾರೆ, ಅದು ಹಿಟ್ಟಿನಲ್ಲೇ ಸೇರ್ತದೆ ತಿನ್ಬಾರಿ ಅದು. ಸುಮ್ಮನೆ ನೀವು ಹೇಳೋದು
ಯಾವ ಸಿದ್ಧಾಂತ ಅದು? ಅಲ್ಲಿ ಏನ್ ಹೇಳಿದ್ದಾರೆ ಏಕಾದ್ರೂ ತಿನ್ಬೇಕು ಅಂತ ಅದನ್ನು ನೋಡ್ಕೊಳ್ಬೇಕು. ಹಾಲು ಹಣ್ಣು ಇದಂತ ಹೇಳಿದ್ದಾರೆ, ಅದನ್ನು ತಿಂದು ಅದು ಹೊಟ್ಟೆ ತುಂಬಲಿಕ್ಕೆ ನಾಲ್ಕನೇ ಒಂದಂಶ, ಹೊಟ್ಟೆ ತುಂಬಲಿಕ್ಕೆ ಎಟ್ಟಬೇಕು ಅದರ ನಾಲ್ಕನೇ ಒಂದಂಶ ತಿನ್ಬೇಕು ಹೀಗೆ ಹೇಳಿದ್ದಾರೆ. ಅದರಿಂದ ಏಕಾದಶಿ ದಿವಸ ಊಟ ಮಾಡಬಾರ್ದು, ಅನ್ನ ತಿನ್ನಬಾರ್ದು, ಉಪ್ಪಿಟ್ಟು ತಿನ್ನಬಾರ್ದು, ಚಪಾತಿ ಏನೂ ಇಲ್ಲ. ಅರ್ಥ ಆಯ್ತಾ? ಅಂದಿನ ಅನ್ನವು ಹಂದಿ ಮಾಂಸವು, ಮೂರು ಲೋಕದಲ್ಲಿರುವಂತಹ ಪಾಪವನ್ನೇ ತಿಂತಾನೆ. ಆದ್ರಿಂದಾಗಿ ಮಹಾಪಾಪ. ಮಾತೃ ಹತ್ಯೆಗಿಂತಲೂ ಇಲ್ಲ, ಮಾತೃಗಮನ, ಸುರಾಪಾನ, ಬ್ರಹ್ಮ ಹತ್ಯೆಗಿಂತ ದೊಡ್ಡ ಪಾಪ. ಯಾರಾದರೂ ಏಕಾದಶಿ ಮಾಡ್ತಿದ್ದವರು ಅವರು ಉಪ ತಿಂತಿದ್ದಾರೆ, ಅವ್ರು ನೋಡಿದ್ರೆ ಪವಿತ್ರ ಆಗ್ಬೇಕಾದ್ರೆ ಆ ದಿವಸ ಏನ್ ಮಾಡ್ಬೇಕು? ಸೂರ್ಯನ ದರ್ಶನ ಮಾಡ್ಬೇಕು. ಎಷ್ಟೆಲ್ಲ ಜೋರಾಗಿ ಹೇಳಿದ್ದಾರೆ. ಅದರಿಂದ ಏಕಾದಶಿಯನ್ನ ನಿಷ್ಠೆಯಿಂದ ಮಾಡಬೇಕು. ಅಂಬರೀಷ ಮಹಾರಾಜನು ಕೂಡ ಏಕಾದಶಿ ಮಾಡ್ತಿದ್ದ, ವ್ರತ ಮಾಡಿದ. ಯಾವಾಗಲೂ ಮಾಡ್ತಾ ಇಲ್ವ ಹಾಗಾದ್ರೆ ಅಂತ ಕೇಳಬೇಡಿ. ಒಂದು ವರ್ಷ ವಿಶೇಷವಾಗಿ ಬ್ರಾಹ್ಮಣರಿಗೆ ಭೂರಿ ಭೋಜನ ಎಲ್ಲ ಮಾಡಿಸಿ ಮಾಡಬೇಕು ಅಂತ, ಒಂದು ವರ್ಷ ಸ್ಪೆಷಲ್ ಆಗಿ ವಿಶೇಷವಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಅಲ್ಲಿ ಉಂಟು ಸಂಕಲ್ಪ ಮಾಡಿದ, ಮೊದಲು ಮಾಡ್ತಾ ಇರಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಅವ್ರು ಯಾವಾಗಲೂ ಮಾಡ್ತಾರೆ, ಆದ್ರೆ ಒಂದು ವರ್ಷ ಮಾತ್ರ ವಿಶೇಷವಾಗಿ ಮಾಡಬೇಕು ಅಂತ ಇಚ್ಛೆ ಮಾಡಿದ ಅಂತ ಇಲ್ಲಿಡ್ಬೇಕು. ಗೊತ್ತಾಯ್ತಾ? ಸಾಂವತ್ಸರಂ ವಿರೋಧದ ದ್ವಾದಶಿ ವ್ರತಂ, ಒಂದು ವರ್ಷ ತನಕ ದ್ವಾದಶಿ ವ್ರತ ಮಾಡಬೇಕು ಅಂತ. ದ್ವಾದಶಿ ವ್ರತ ಎಲ್ಲರೂ ಮಾಡ್ತಾರೆ, ಬೆಳಿಗ್ಗೆ ಬೇಗ ಊಟ ಮಾಡುದು ಮಾತ್ರ, ಬೆಳಿಗ್ಗೆ ಬೇಗ ಊಟ ಮಾಡುದು ದ್ವಾದಶಿ ವ್ರತ. ಕೆಲವರಿಗೆ ದಿನನಿತ್ಯವೂ ದ್ವಾದಶಿ. ದ್ವಾದಶಿ ಅಂದ್ರೆ ಏನರ್ಥ? ಬೇಗ ಊಟ ಅಂತ ಅರ್ಥ. ಆಫೀಸಿಗೆ ಹೋಗೋರು, ಫ್ಯಾಕ್ಟ್ರಿಗೆ ಹೋಗೋರು ಬೇಗ ಊಟ ಮಾಡಿ, ದಿನನಿತ್ಯ ದ್ವಾದಶಿ. ಅದು ಸಾಂವತ್ಸರಿಕ ಮಾತ್ರ ಅಲ್ಲ, ದ್ವಾದಶಿ ವ್ರತ. ಅದು ಒಂದು ವರ್ಷ ತನಕ ದ್ವಾದಶಿ ವ್ರತ ಮಾಡಿದ್ರೆ ಮತ್ತೆ ಮಾಡ್ತಾ ಇರಲು ಅಂತ ಕೇಳಿದ್ರೆ, ವಿಶೇಷವಾಗಿ ದ್ವಾದಶಿ ವ್ರತ ಮಾಡಬೇಕು. ಏಕಾದಶಿ ವ್ರತ, ದಶಮಿ ವ್ರತ, ದ್ವಾದಶಿ ವ್ರತ ಮಾಡಬೇಕು. ವಿಶೇಷವಾಗಿ ಪುರಾಣಾದಿಗಳ ಶ್ರವಣ ಮಾಡ್ತಾ, ವಿಶೇಷ ಪೂಜೆ ಪುನಸ್ಕಾರ ಮಾಡ್ತಾ, ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಾ ಯಾವ ದಿವಸ? ದ್ವಾದಶಿ ದಿವಸ ಮಾಡಬೇಕು ಅಂತ ಸಂಕಲ್ಪ ಮಾಡಿದಂತ. ಯಾವಾಗಲೂ ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಇಬ್ಬರು ರಾಜರು ಮಾಡಿದ್ದಾರೆ ನೋಡಿ, ಏಕಾದಶಿ ಮಾಡಿ ನಮಗೆ ಎರಡು ಸಿಗತ್ತೆ. ಅವನು ಏಕಾದಶಿ ಮಾಡಿದ್ದು ಒಬ್ಬ ರುಕ್ಮಾಂಗದ, ಅವನ ಧರ್ಮಭೂಷಣ, ಇನ್ನೊಬ್ಬ ಇವನು ಅಂಬರೀಷ ಮಹಾರಾಜ. ಇವನು ದ್ವಾದಶಿ ಹೈಲೈಟ್ ಮಾಡಿ ಹೇಳ್ತಾರೆ, ದ್ವಾದಶಿ ವ್ರತ ಮಾತ್ರ ಮಾಡಿದ್ರೆ ಏಕಾದಶಿ ಮಾಡಿ ಮಾಡಿದ್ದಂತ. ಅದರಲ್ಲೇ ಮುಂದೆ ಹೇಳ್ತಾರೆ ನೋಡಿರಿ, ಬಹಳ ಅವನು ದ್ವಾದಶಿ ಮಾಡ್ತಕ್ಕಂಥ ಏಕಾದಶಿ ವ್ರತ ಮಾಡವನು ಹೇಗಿದ್ದ. ಪ್ರತಿಯೊಂದು ಕೂಡ ಅವನಿಗೆ ಇದು ಮಣ್ಣಿನ ಹೆಂಟೆ, ಚಿನ್ನದ ಗಟ್ಟಿ ಸಿಕ್ಕಿದ್ರು ಮಣ್ಣಿನ ಹೆಂಟೆ ಒಂದೇ ರೀತಿಯಾಗಿ ನೋಡ್ತಾ ಇದ್ದಾರೆ. ಎಲ್ಲವೂ ನಶ್ವರ ಅಂತ ತಿಳ್ಕೊಂಡ್ಬಿಟ್ಟಿದ್ದಂತೆ. ಸ್ವಪ್ನ ಸಂಹಿತ, ಇದೆಲ್ಲ ಸ್ವಪ್ನ ಅಂದ್ರೆ ಏನರ್ಥ? ಸ್ವಪ್ನ ಎಷ್ಟು ನಿಶ್ಚಲ ಚಂಚಲ, ಸ್ವಪ್ನದಲ್ಲಿ ಕಾಣ್ತೇವೆ, ಇದ್ದಕ್ಕಿದ್ದಾಗ ಒಂದು ಮಂದಿರ ಕಾಣುತ್ತೆ, ಇದ್ದಕ್ಕಿದ್ದ ಹೊರಟು ಹೋಗಿಬಿಡುತ್ತೆ, ಕ್ಷಣಿಕ ಸುಖ, ಅದು ನಶ್ವಲ, ನಶ್ವರ ಶಾಶ್ವತವಲ್ಲ. ಹಾಗೆ ಸ್ವಪ್ನ ಮತ್ತು ಚಂಚಲ ಈ ಎಲ್ಲ ಭೂಮಿ, ಈ ಐಶ್ವರ್ಯ ಎಲ್ಲ ಶಾಶ್ವತವಲ್ಲ ಅಂತ ತಿಳ್ಕೊಂಡ. ತಾತ್ಕಾಲಿಕ ಸುಖ ಕೊಡ್ತಕ್ಕಂಥದ್ದು ತಿಳ್ಕೊಂಡ. ಭಗವಂತನಲ್ಲಿ ಭಗವದ್ ಭಕ್ತರಲ್ಲಿ ಎಲ್ಲ ವಿಶೇಷವಾಗಿ ಭಕ್ತಿಯನ್ನು ಮಾಡ್ತಾ ಇದ್ದ. ಏನ್ ಮಾಡ್ತಾ ಇದ್ದ? ಇಡೀ ಸಪ್ತದ್ವೀಪದ ಅಧಿಪತಿ ಯಾರು? ಯಾರು? ಅಂಬರೀಷ ಮಹಾರಾಜ. ಸಪ್ತದ್ವೀಪದ ಅಧಿಪತಿ ಆದರೂ ಕೂಡ ಅವನು ಎಷ್ಟು ಚೆನ್ನಾಗಿ ದೇವರ ನಿಷ್ಠೆಯಿಂದ ಇದ್ದ ಅಂದ್ರೆ, ಪೂಜೆ ಮಾಡ್ತಾ ಇದ್ದಂದ್ರೆ ಮನಸ್ಸನ್ನು ಶ್ರೀಕೃಷ್ಣ ಪಾರಾದವೇಂದ್ರದಲ್ಲೇ ಮನಸ್ಸಿಡ್ತಾ ಇದ್ದ, ಮಾತು ಭಗವಂತನ ಗುಣಗಾನದಲ್ಲಿ ಉಪಯೋಗಿಸ್ತಾ ಇದ್ದ, ಕೈ ಪರಮಾತ್ಮನ ಮಂದಿರಕ್ಕೆ ಗುಡಿಸುವುದು, ಸಾರಿಸೋದು, ಕೋಮಯ ಹಾಕೋದು ಇದರಲ್ಲಿ ಇವನೇ ಸ್ವಯಂ ಮಾಡ್ತಾ ಇದ್ದ. ಕಿವಿಯನ್ನ ಅಚ್ಯುತ ಕಥೆಯಲ್ಲಿ ಕೊಡ್ತಾ ಇದ್ದ. ಭಗವಂತನ ಮುಕುಂದ ಲಿಂಗಾಲಯ ದರ್ಶನೆ ದೃಶೋ. ಮುಕುಂದ ಅವನ ಲಿಂಗ ಅಂದ್ರೆ ಯಾವುದು? ಈ ಶ್ರೀರಂಗ, ಈ ಕ್ಷೇತ್ರದಲ್ಲಿರುವಂತಹ ವಿಶೇಷವಾದ ಭಗವತ್ ಪ್ರತೀಕ ವಿಗ್ರಹ, ಅದನ್ನ ನೋಡೋದ್ರಲ್ಲಿ ಅದನ್ನೆಲ್ಲ ವಿಶೇಷವಾಗಿ ಆಸಕ್ತಿ ವಹಿಸ್ತಾ ಇದ್ದ. ಕಣ್ಣನ್ನ ಭಗವದ್ ಭಕ್ತರ ಗಾತ್ರ ಸ್ಫರಟದಲ್ಲಿ ತನ್ನ ಶರೀರವನ್ನ ಬಳಸ್ತಾ ಇದ್ದ. ಮೂಗನ್ನ ಎಲ್ಲಿ ಬಳಸ್ತಾ ಇದ್ದ? ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡಿದಂತ ಹರಿನಿರ್ಮಾಲೆ ತುಳಸಿ ಇಲ್ಲಿ ಮಾಡ್ತಾ ಇದ್ದ. ನಾಲಿಗೆಯನ್ನ ಬೆಡ್ ಕಾಫಿ ಅಲ್ಲ, ನಾಲಿಗೆಯಲ್ಲಿ ಎಲ್ಲಿ ಉಪಯೋಗಿಸ್ತಾ ಇದ್ದ? ಭಗವಂತನ ನಿವೇದಿತವಾದ ಅನ್ನದಲ್ಲೇನೆ ಅದನ್ನು ಬಳಸ್ತಾ ಇದ್ದ. ಪಾದವನ್ನ ಶ್ರೀರಂಗ ಮೊದಲಾದ ಕ್ಷೇತ್ರ ಯಾತ್ರೆಗೋಸ್ಕರ ಬಳಸ್ತಾ ಇದ್ದ. ಹಾಗೆ ತಲೆಯನ್ನ ಪರಮಾತ್ಮನ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಲು ಉಪಯೋಗಿಸ್ತಾ ಇದ್ದ. ಸಿಕ್ಕಾಪಟೆ ಕಾಮಂತು ದಾಸ್ಯೇ ನದು ಕಾಮಕಾಮ್ಯ, ಇಚ್ಛೆ ಅವನಿಗೆ ಇಚ್ಛೆ ಇತ್ತು. ಎಲ್ಲಿ ಏನು ಇಚ್ಛೆ ಮಾಡ್ತಾ ಇದ್ದ? ನಾನು ಹರಿದಾಸನಾಗಬೇಕು ಅಂತ ಇಚ್ಛೆ ಮಾಡ್ತಾ ಇದ್ದೆ. ದಾಸತ್ವತಿ ಇಚ್ಛೆ ಇತ್ತಂತವನಿಗೆ, ಬೇರೆ ಕಾಮ್ಯ ಪದಾರ್ಥಗಳ ಬಗ್ಗೆ ಎಲ್ಲ ಇಚ್ಛೆ ಮಾಡ್ತಾ ಇಲ್ಲವನು. ಭಗವಂತನ ವಿಶೇಷವಾಗಿ ಭಗವದ್ಭಕ್ತರನ್ನ ಅವರಲ್ಲಿ ಆಸಕ್ತಿ ಮಾಡ್ತಾ ಇದ್ದ. ಈ ರೀತಿಯಾಗಿ ಅಧಿಯಜ್ಞ ಅನಿಸ್ಕೊಂಡಿದ್ದ ಶ್ರೀಹರಿಯನ್ನ ಸರ್ವಾತ್ಮ ಭಾವವನ್ನು ಮಿದದನ್, ಪರಿಪೂರ್ಣವಾದಂಥ ಭಕ್ತಿಯನ್ನು ಮಾಡ್ತಾ ಭಗವಂತ ನನ್ನ ನಿಷ್ಠೆ ಇದ್ದ ಬ್ರಾಹ್ಮಣರು ಯಾವ ರೀತಿಯಾಗಿ ಹೇಳ್ತಾ ಇದ್ರು ಆ ರೀತಿಯಾಗಿ ಭೂಮಿಯನ್ನ ಆಳ್ತಾ ಬದುಕತಾ ಇದ್ದ. ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿದ. ವಿಶೇಷವಾಗಿ
ಅದನ್ನೆಲ್ಲ ಮಾಡಿದಾಗ ದೇವರ್ಷಿಗಳೆಲ್ಲ ಪ್ರತ್ಯಕ್ಷ ಆಗಿ ಬಂದು ಯಜ್ಞದಲ್ಲಿ ಸ್ವೀಕಾರ ಮಾಡ್ತಾ ಇದ್ರು. ಇಂಥ ಮಹಾನುಭಾವ ಒಮ್ಮೆ ಏನಾಯ್ತು, ಪ್ರತಿಯೊಂದು ಪದಾರ್ಥಗಳಲ್ಲಿ ಕೂಡ ಅಸನ್ಮತಿ, ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅಸತ್. ಅಸತ್ ಅಂದ್ರೆ ಸುಳ್ಳು ಅಂತ ಅರ್ಥ ಅಲ್ಲ, ಅಸತ್ ಅಂದ್ರೆ ಯಾರು ಶುಭರಲ್ಲ, ಅಶುಭ. ಯಾಕೆ ಇದೆಲ್ಲೂ ನಶ್ವರಾದಿಂದಾಗಿ ನಮಗೆ ಶುಭ ಫಲ ಕೊಡ್ತಕ್ಕ ಶಾಶ್ವತ ಫಲ ಕೊಡ್ತಕ್ಕಂಥವರಲ್ಲ ಇವರು, ಅಶುಭರು ಅಂತ ತಿಳ್ಕೊಳ್ತಾ ಇದ್ದ. ವೈರಾಗ್ಯ ಬಂದಿತ್ತು ಅವನಿಗೆ. ಅಂತ ಶ್ರೇಷ್ಠೆಯಿಂದ ತನ್ನ ಸೇವೆ ಮಾಡ್ತಕ್ಕಂಥವನಿಗೆ ಅವನ ರಕ್ಷಣೆಗೋಸ್ಕರವೇ ಭಗವಂತ ಏನ್ ಮಾಡ್ತಾ ಇದ್ದ ಅಂದ್ರೆ ಚಕ್ರವನ್ನ ರೆಡಿಯಾಗಿ ಇಟ್ಟಿದ್ದಂತ. ಈಗೇನು ಬೇಕು, ಬುಲೆಟ್ ಕಾರ್ ಇರಲಿಲ್ಲ, ದೇವರೇ ಒಂದು ಚಕ್ರ ಕೊಟ್ಟಿದ್ದ. ಭಗವದ್ ಭಕ್ತರ ರಕ್ಷಣೆಗೋಸ್ಕರ ಭಗವಂತ ಚಕ್ರ ಯಾವಾಗಲೂ ರೆಡಿಯಾಗಿತ್ತು. ಅಂತ ಮಹಾನುಭಾವ ಏನಾಯ್ತು ಒಂದ್ಸತಿ, ಪರಮಾತ್ಮನ ಒಳ್ಳೆ ಏಕಾದಶಿ ಉಪವಾಸ ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ನಾನೇನು ನನ್ನ ಗ್ರಾಚಾರ ಹೇಳ್ಕೊಂಡಿದ್ಯಾ ಅಂತ ಹೇಳ್ತಾ ಇಲ್ಲ ಹೆಂಡತಿ. ಅಂತ ಹೆಂಡತಿ ಹೇಳ, ತುಲ್ಯ ಶೀಲ, ಗಂಡ ಏನು ಹೇಳ್ತಾನೆ ಅದನ್ನು ಕೇಳ್ತಾ ಇದ್ದ, ಅವಳು ಏಕಾದಶಿ ಮಾಡ್ತಾ ಇದ್ದ. ಅಂತ ಮಹಾನುಭಾವದ ಜೊತೆಗೆ ವೃತ ಮಾಡಿದ. ಒಂದ್ಸರ್ತಿ ಏನಾಯ್ತು, ವೃತಾಂತೆ ಕಾರ್ತಿಕೇಯ ಮಾಸೆ ತ್ರಿರಾತ್ರಂ ಸ್ವ ಉಪೋಷಿತ, ಉಪವಾಸ ಮಾಡಿದ್ದ, ಮೂರು ರಾತ್ರಿ ಉಪವಾಸ ಮಾಡಿದ್ದ. ಕೇಳಿ, ದಶಮಿ ರಾತ್ರಿ, ಏಕಾದಶಿ ರಾತ್ರಿ, ಹಗಲು ಹಗಲು ರಾತ್ರಿ, ದ್ವಾದಶಿ ಮಾಡಬೇಕು ಗೊತ್ತಾ. ದಶಮಿ ದಿವಸ ಒಂದು ಭೋಜನ, ದ್ವಾದಶಿ ದಿವಸ ಏಕಾದಶಿ ದಿವಸ ಹೀಗೆ ಮಾಡ್ತಾ ಇದ್ದ. ಆವಾಗ ಚೆನ್ನಾಗಿ ಕಾಲಂದಿ ನದಿ ತೀರದಲ್ಲಿ ಹೋಗಿದ್ದಾನೆ ಪಾಪ. ಕಾರ್ತಿಕ ಮಾಸದ ಶುದ್ಧ ಕಾರ್ತಿಕ ಮಾಸ ಪಾಪ, ವಿಶೇಷವಾಗಿ ಆ ಯಮುನಾ ನದಿಯಲ್ಲಿ ಭಗವಂತನ ಪೂಜೆ ಮಾಡಿದ್ದಾನೆ, ವಿಶೇಷ ಅರ್ಚನೆ ಮಾಡಿದ್ದಾನೆ, ಅಭಿಷೇಕ ಉಪಾದ ಪೂಜೆ ಅರ್ಘ್ಯ ಬಾಧ್ಯಾದಿ ಪೂಜೆ ಮಾಡಿದ್ದಾನೆ, ಬ್ರಾಹ್ಮಣರಿಗೆ ಸಣ್ಣಪಟ್ಟೆ ಸಿಕ್ಕಾಪಟ್ಟೆ ಭಕ್ತಿಯಿಂದ ದಾನ ಧರ್ಮ ಮಾಡಿದ್ದಾನೆ, ಹಸುಗಳನ್ನು ಕೊಟ್ಬಿಟ್ಟಂತೆ. ಸ್ವಲ್ಪ ಗೋದಾನ ಅಂದ್ರೆ ಏನು, ಈಗ 100 ರೂಪಾಯಿ ಗೋದಾನ ಆಗುತ್ತೆ. ಈ ಗೋದಾನದ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. 100 ರೂಪಾಯಿ ಅಡ್ಜಸ್ಟ್ ಆಗಿ ಬಿಡುತ್ತೆ, ಕೆಲವು ಕೆಲವು ಅಷ್ಟೇ ಗೋದಾನ ಮಾಡುತ್ತೆ. ಅವರು ಕೃತಾರ್ಥರು ಇವರು ಕೃತಾರ್ಥರು. ಗೋದಾನ ಹೇಗೆ ಮಾಡ್ಬೇಕು ಹೇಳಿ, ಸ್ವಲ್ಪ ಕೇಳ್ರಿ. ಒಂದಾದ್ರೂ ಗೋದಾನ ಮಾಡ್ಲಿಕ್ಕೆ ಆಗತ್ತಾ? ಅವ್ರು ಹೇಳಿದ ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಏನು, ಹಸುಗಳನ್ನು ಕೊಟ್ಟಂತೆ. ಹಸುಗಳಿಗೆ ಏನ್ ಮಾಡ್ಬೇಕು ಗೊತ್ತುಂಟ, ಅವಳು ಗೊರಸಿದೆಯಲ್ಲ, ಗೊರಸಿಗೂ ಕೋಡಿಗೆಲ್ಲ ಬಂಗಾರದ ಕಟ್ಟ ಹಾಕ್ಬೇಕು ಕವಚ, ಬಂಗಾರದ ಕವಚ ಎಲ್ಲಿ, ಗೊರಸಿಗೆ, ಕರುವಿಗೆ, ಹಸುವಿಗೆ, ಗೊರಸಿಗೆ ಬಂಗಾರ ಕಟ್ಟು, ಕೋಡಿಗೆಲ್ಲ ಬಂಗಾರ ಕವಚ, ಮತ್ತೇನು ರೇಷ್ಮೆ ಬಟ್ಟೆ ಎಲ್ಲ ಸುತ್ತವೆ ಹಸುವಿಗೆ. ಅದ್ರ ನಂತರ ಏನ್ ಮಾಡಿದ್ರು, ರೂಪ್ಯಂಗ್ಲೀನ ಬೆಳ್ಳಿ ಕಾಲಿಗೆ, ಅದು ಏನು ಬೆಳ್ಳಿ ತಲೆಗೆ ಚಿನ್ನ, ಕೆಲವರು ಬೆಳ್ಳಿ ಕಾಲಿಗೂ ಹಾಕ್ಬೋದು ಒಳ್ಳೆ ಬಟ್ಟೆ. ಪಯಶೀಲ ವಯೋರೂಪ ವರ್ಷ ಸೋಪಸ್ಕರ ಸಂಪದ, ಮತ್ತೆ ಒಳ್ಳೆ ಹಾಲು ಕೊಡ್ತಕ್ಕಂತಹ ಒಳ್ಳೆ ಯೌವನ ಉಳ್ಳಂತ ರೂಪವತಿ ಆದಂತಹ ಒಳ್ಳೆ ಕರು ಉಳ್ಳಂತಹ ಅದರ ಜೊತೆಗೆ ಎಲ್ಲ ಇಷ್ಟೆಲ್ಲ ಕೊಟ್ಬಿಟ್ಟು ಎಷ್ಟು ಕೊಟ್ಟ ಅಂತ ಗೊತ್ತ ನಿಮಗೆ, ಪ್ರಾಯನೋ ಸಾಧು ವಿಪ್ರಭು ಗ್ರಹೇಶು ನಿರ್ಬುಧಾನಿ ಶಟ್, ಎಷ್ಟೋ ಲಕ್ಷ ಲಕ್ಷ ಕೋಟಿ 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 ಗಟ್ಟಲೆ ಕೋಟಿ 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 ಗಟ್ಟಲೆ ಹಸುಗಳನ್ನ ಕೊಟ್ಟಂತಲ್ಲ ಕಳಿಸಿದಂತೆ ಅವ್ರ ಮನೆಗೆ, ಅವ್ರಿಗೆ ತಗೊಂಡು ಹೋಗೋದೇ ಕಷ್ಟ ಪಾಪ ಬ್ರಾಹ್ಮಣರಿಗೆ. ಸಿಕ್ಕಾಪಟ್ಟೆ ಸೂಪರ್ ಊಟ, ಒಳ್ಳೆ ಚೆನ್ನಾಗಿ ಷಡ್ರ ಸೋಪಿಂದ ಕುಡಿದ ಅನ್ನವನ್ನ ಭೋಜನ ಮಾಡಿಸಿದ್ದಾನೆ ಎಲ್ಲ. ಕೊನೆಗೆ ಇಷ್ಟೆಲ್ಲ ಆದ ನಂತರ ಅವರಿಗೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಎಲ್ಲ ಆದ ನಂತರ ಅವರ ಕೃತಾರ್ಥರಾಗಿ ಸಂತೋಷ ಪಟ್ಟಿದ್ದಾರೆ. ಅವರನ್ನು ಅನುಜ್ಞೆಗಳು ಪಾರಾಯಣ ಮಾಡ್ತೇನೆ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಓಕೆ ಅಂತ ಹೇಳಿದ್ದಾರೆ. ಆಗ ಇವರು ಬಂದ್ಬಿಟ್ರು ಅತಿಥಿ, ಅತಿಥಿಯಾದಂತ ಯಾರು ಬಂದ್ಬಿಟ್ರು, ದೂರ್ವಾಸಾಹ, ದೂರ್ವಾಸಾಹ ಶಂಕರಸ್ಯಾಂಶ, ರುದ್ರದೇವರ ಅವತಾರಭೂತರಾದ ದೂರ್ವಾಸರು ಬಂದ್ರು. ಅವ್ರ ಹೆಸರೇ ದೂರ್ವಾಸ, ಅವ್ರ ಹತ್ರ ವಾಸ ಮಾಡೋದೇ ಕಷ್ಟ, ದುಃಖೇನ ವಾಸ. ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಸಿಡಿ ಬಿಡಿಕೊಂಡು ಜಾಪೆ ಕೊಟ್ಬಿಡ್ತಾರೆ. ಬೆಂಕಿ ಹತ್ರ ಇರುವುದು ಒಂದೇ, ಅವ್ರ ಹತ್ರ ಇರುವುದು ಒಂದು, ಒಂಚೂರು ಹೆಚ್ಚು ಕಡಿಮೆ ಆದ್ರೆ ಆಯ್ತು ಅವಸ್ಥೆ. ಅಂತ ದೂರ್ವಾಸ ರುದ್ರದೇವರ ಅವತಾರಭೂತರಾದವರು ಬಂದಿದ್ದಾರೆ, ಅತಿಥಿಯಾಗಿ ಬಂದಿದ್ದಾರೆ. ಒಂದು ಒಳ್ಳೆ ಅರ್ಥ, ಅತಿಥಿ ಡೇಟ್ ಕೊಟ್ಟು ಬರಲ್ಲ ಯಾರು ಅತಿಥಿಗಳು. ಅತಿಥಿಗಳು ಅಭ್ಯಾಗತರಂದ್ರೆ ವ್ಯತ್ಯಾಸ ಇದೆ, ಅಭ್ಯಾಗತರಂದ್ರೆ ಏನು, ಅತಿಥಿಗಳಂದ್ರೆ ಯಾರು ಬೇರೆ. ಅಭ್ಯಾಗತರಂದ್ರೆ ನಾವು ಅವರಿಗೆ ಆಹ್ವಾನ ಕೊಟ್ಟಿರ್ತೇವೆ ಈ ಡೇಟ್ ಬರಬೇಕು ಅಂತ, ಡೇಟ್ ಕೊಟ್ಟು ನಾವು ಆಹ್ವಾನ ಕೊಟ್ಟು ಬರ್ತಾರ ನಮ್ಮ ಮನೆಗೆ ಅವ್ರಿಗೆ ಅಭ್ಯರ್ಥಿಗಳು. ಅತಿಥಿಗಳಂದ್ರೆ ಡೇಟೇ ಕೊಡೋಲ್ಲ ಅವರು, ಇದ್ದಕ್ಕಿದ್ದಾಗೆ ಪ್ರವೇಶ ಮಾಡಿಬಿಡ್ತಾರೆ. ನಾವೇನು ಡೇಟ್ ಕೊಡೋಲ್ಲ ಅವರಿಗೆ, ಇದ್ದಕ್ಕಿದ್ದಾಗೆ ಬರ್ತಾರೆ. ನಾವು ಆಹ್ವಾನ ಕೊಟ್ಟು ಬರೋದಲ್ಲ ಅವರು, ಅವರಿಗೊಂದು ಡೇಟ್ ಇಲ್ಲ. ತಿಥಿ ನವಿದ್ಯತೆ ಯಸ್ಯ, ಇಂಥ ತಿಥಿ ಅಂತಿರುವುದಿಲ್ಲ, ಬಂದ್ಬಿಡ್ತಾರೆ. ನಾವು ಅವರಿಗೆ ಅದ್ರ ಅಭ್ಯರ್ಥಿ ತಿಥಿ ಕೊಟ್ಟಿರ್ತೇವೆ, ಅವರ ಸತಿಥಿಗಳು, ಇವರ ಅತಿಥಿಗಳು.
ಡೇಟ್ ಕೊಟ್ಟು ಅಪ್ಪಾರ ಕೊಟ್ಟು ಬರೋದಲ್ಲ, ಹಾಗೆ ಬಂದು ಬಿಡ್ತಾರೆ ಅವರು ಅತಿಥಿಗಳು. ಅಷ್ಟೇ, ಅದು ಅದಕ್ಕೆ ಅಪ್ಪಾರ ಕೊಡೋದಿಲ್ಲ ಅಂತ ಅರ್ಥ. ಎಲ್ಲಾದ್ರೂ ಒಂದು ನೋಡಿದ್ರೆ ಒಂದ್ ದಿವಸ ಆದ್ರೂ ಬನ್ನಿ ಅಂತ ಹೇಳ್ತಾರೆ, ನಮ್ಮನೆ ಬನ್ನಿ ಆಯ್ತಾ ಹೇಳುದು. ಅತಿಥಿ ಎಂಬುದಕ್ಕೆ ಇನ್ನೊಂದರ್ಥ, ಇಲ್ಲಿ ಅತಿಥಿಗಳು ಬಂದ್ರೆ ಅಂದ್ರೆ ಇನ್ನೊಂದು ಅರ್ಥ ಮಾಡ್ಬೇಕಂತ ಅನಿಸ್ತಾ ಇದೆ. ಅಸ್ಯ ತಿಥಿ ಯಸ್ಯ, ವಿಷ್ಣು ತಿಥಿ ಮಾಡಿದವರು. ವಿಷ್ಣು ತಿಥಿ ಯಾವುದು? ವಿಷ್ಣುವಿಗೊಂದು ತಿಥಿ ಇದೆ, ನಮಗೂ ಒಂದು ತಿಥಿ ಇದೆ ತಾನೆ, ವಿಷ್ಣುಗೂ ಒಂದಿದೆ. ಅದು ಪುಣ್ಯ ತಿಥಿ ಅಲ್ಲ, ಅದು ಪವಿತ್ರ ತಿಥಿ ಅಷ್ಟೇ. ದೇವರಿಗೆ ಒಂದು ತಿಥಿ ಇದೆ, ಯಾವ ತಿಥಿ ಅದು? ಏಕಾದಶಿ ತಿಥಿ. ಏಕಾದಶಿ ತಿಥಿಯನ್ನು ಮಾಡುವವರು, ಏಕಾದಶಿ ವ್ರತ ಮಾಡುವವರು ಅಂತ ಇಷ್ಟೇ ಅರ್ಥ. ಅಸ್ಯ ತಿಥಿ ಯಸ್ಯ, ವಿಷ್ಣು ತಿಥಿ ಮಾಡುವವರು. ಅರ್ಥ ಆಯ್ತಾ? ಅತಿಥಿರ್ದ್ರೋ ನಸತ್, ದೇವರನ್ನು ಅತಿಥಿ ಅಂತ ಕರೆದಿದ್ದಾರೆ. ದೇವರೇ ಅತಿಥಿ ಅಂತೆ, ಸಿಕ್ಕಾಪಟ್ಟೆ ಅನ್ನ ಊಟ ಮಾಡ್ತಾರೆ. ಆದ್ರಿಂದ ದೇವರನ್ನ ಅತಿಥಿ ಅಂತ ಕರೆದು ಅನ್ನ ಊಟ ಮಾಡೋಣ. ಇವರು ಅಷ್ಟೇ, ಇವ್ರು ಪಕ್ಕ ಇವ್ರನ್ನ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ ಅನ್ನ ಊಟ ಮಾಡಿಸೋದು ಬಹಳ ಕಷ್ಟ ಅವ್ರಿಗೆ. ದೂರ್ವಾಸರಿಗೆ ಭಿಕ್ಷೆ ಹಾಕೋದ್ರೆ ಬಹಳ ಕಷ್ಟ ಉಂಟು. ಸಾವಿರಾರು ಯತಿಗಳಿಗೆ ಭಿಕ್ಷೆ ಹಾಕ್ಬೋದು, ದೂರ್ವಾಸರು ಒಬ್ರಿಗೆ ಭಿಕ್ಷೆ ಹಾಕೋದು ಕಷ್ಟ. ಅದರ ಕತೆ ಬರುತ್ತೆ ನೋಡಿ, ಈಗ ಬೇಕೇ ಇನ್ನು ಬೇಕಾಗಿಲ್ಲ. ಅವ್ರು ಬಂದರು, ಬಂದಾಗ ಏನಾಯ್ತು ಕೇಳಿ ಸ್ವಲ್ಪ. ನಾನು ಬನ್ನಿರಿ, ಸತ್ಕಾರ ಬರಬೇಕು, ಭೋಜನ ಮಾಡಬೇಕು ಅಂತ ಅರ್ಘ್ಯ ಪಾದ್ಯಾದಿ ಪೂಜೆ ಕೊಟ್ಟು ಕೇಳಿದರೆ, ಊಟಕ್ಕೆ ಮಾಡಿ ಅಂತ ಹೇಳಿದ್ರೆ, ಅಯ್ಯೋ ಸ್ವಲ್ಪ ನಾನು ಗಂಗೆಗೆ ಹೋಗಿ ಮಾಡಬೇಕದು, ಅನ್ನಿಕೆ ಮಾಡ್ಕೊಂಡು ಬರ್ತೇನೆ ಅಂತ ಹೋದವರು ಕೇಳಿ ಯಮುನಾ ನದಿಯಲ್ಲಿ ಮುಳುಗಿದವರು ಹೇಳಲೇ ಇಲ್ಲ. ಯಾಕೆ? ಬ್ರಹ್ಮದಧ್ಯಾವ್ ನಮಚ್ಚ ಬೃಹದ್ಯಾಯನ್ ಕಾಳಿಂದಿ ಸಲಿಲೆ ಶುಚೌ. ಏನ್ ಮಾಡಿಬಿಟ್ಟಿದ್ರು ಅಂತ ಹೇಳಿಬಿಟ್ರೆ, ಆ ಕಾಳಿ ನದಿಗೆ ಮುಳುಗಿದ ತಕ್ಷಣ ಕೃಷ್ಣ ನೆನಪಾಯ್ತು ನೋಡಿ. ಪಾಪ, ದೇವರನ್ನೇ ಧ್ಯಾನ ಮಾಡ್ತಾ ಕುತ್ಕೊಂಡು ಮುಳುಗಿಬಿಟ್ರು. ಗಂಗೆಯಲ್ಲಿ ಮಾತ್ರ ಮುಳುಗಿದಲ್ಲ, ಧ್ಯಾನ ನೀರಿನಲ್ಲೇ ಮುಳುಗಿಬಿಟ್ರು. ಗೊತ್ತೇ ಆಗಿಲ್ಲ ಅವ್ರಿಗೆ, ಇವನೇನು ಮಾಡಿದ್ರು, ಬಡ ಬಡ ಮುಳುಗಿಬಿಟ್ರು, ಮುಳುಗಿ ಕುತ್ಕೊಂಡೇ ಬಿಟ್ರು. ಇತ್ತ ಏನಾಯ್ತೋ, ಹೇ ಇನ್ನೇನು, ಎಷ್ಟು ಮುಹೂರ್ತ? ಮುಹೂರ್ತ ಅರ್ಧ ವಚಿತ್ತಾಯ. ಒಂದು ಮುಹೂರ್ತ ಅಂದ್ರೆ ಎಷ್ಟೋ, ಒಂದು ಗಳಿಗೆ ಅಂದ್ರೆ ಎಷ್ಟೋ, 48 ನಿಮಿಷ. ಎರಡು ಗಳಿಗೆ, ಎರಡು ಮುಹೂರ್ತಕ್ಕೆ ಒಂದು ಗಳಿಗೆ. ಒಂದು ಮುಹೂರ್ತ ಅಂದ್ರೆ ಎಷ್ಟು? 24 ನಿಮಿಷ. 24 ನಿಮಿಷವೂ ಅಲ್ಲ, ಅದು ಅರ್ಧ. 12 ನಿಮಿಷ ಉಳ್ಕೊಂಡ್ಬಿಟ್ಟಿದೆ ಅಷ್ಟೇ ಕಾರಣ. ದ್ವಾದಶಿ ತಿಥಿ ಮತ್ತೆ ಉಲ್ಲಂಘನೆ ಆದ್ರೆ ಆಗುದಿಲ್ಲ. ದ್ವಾದಶಿ ತಿಥಿ ಇರುವಾಗಲೇ ಏನ್ ಮಾಡ್ಬೇಕು? ಪಾರಾಯಣ ಮಾಡ್ಬೇಕು. ಅದು ಮಾಡಿಲ್ಲ ಅಂದ್ರೆ 12 ದ್ವಾದಶಿ ತಿಥಿ ಏಕಾದಶಿ ಉಪವಾಸ ಮಾಡಿದಲ್ಲೇ ಪುಣ್ಯ ಲೆಸ್ ಆಗಿಬಿಡುತ್ತೆ. ಕೊನೆಗೆ ಏನಾದ್ರೂ ಮಾಡಿ ಜಲಪಾರಾಯಣ ಆದ್ರೂ ಮಾಡ್ಬೇಕು, ತೀರ್ಥ ಪಾರಾಯಣ ಆದ್ರೂ ಮಾಡ್ಬೇಕಂತ ಹೇಳ್ತಾರೆ. ಮತ್ತೆ ಬೇಕಾದ್ರೆ ಆನಿಕಲ್ ಮಾಡಿ. ಹೆಂಗ್ಸ್ರಿ ಕನ್ಸೇಷನ್ ಇದೆ, ಹೆಂಗ್ಸ್ರಿಗೆಲ್ಲ ಕನ್ಸೇಷನ್. ಅವರಿಗಿಲ್ಲ, ಮತ್ತೆ ಇವರಿಗೆಲ್ಲ ಮಾಡ್ಬೇಕು ಬೇಕಾದ್ರೆ. ಕರೆಕ್ಟ್, ಜಲಪಾರಾಯಣ ಆದ್ರೂ ಮಾಡಿ ಮತ್ತೆ ಏನು ಮಾಡ್ಬೇಕು? ಅಲ್ಲಿ ಏನಾಯ್ತು, 12 ನಿಮಿಷ ಉಳ್ಕೊಂಡಿದೆ, ಇವ್ರು ಇನ್ನೂ ಪತ್ತೆ ಇಲ್ಲ. ದ್ವಾದಶಿ ತಿಥಿಯನ್ನು ಉಲ್ಲಂಘನೆ ಮಾಡಿದ್ರೆ ವ್ರತಲೋಪ ಆಗತ್ತೆ. ಮಾಡಿಲ್ಲ ಅಂತ ಬ್ರಹ್ಮನ್ ಕೂತ್ಕೊಂಡ್ಬಿಟ್ರೆ, ಕುತ್ಕೊಂಡ್ಬಿಟ್ರೆ ದ್ವಾದಶಿ ತಿಥಿ ಉಲ್ಲಂಘನೆ ಮಾಡಿದ್ರೆ ಬಂದ ಬ್ರಾಹ್ಮಣಿಗೆ ಅಪಮಾನ ಮಾಡಿದಾಗತ್ತೆ, ಅವನ್ ಬಿಟ್ಟು ಊಟ ಮಾಡಿದಾಗತ್ತೆ. ಏನ್ ಮಾಡ್ಬೇಕು? ಮನೆಗೆ ಆಲೋಚನೆ ಮಾಡಿದ್ರು. ಕರಿಷ್ಯೇ ಜಲೇನ ಪಾರಣಂ ಅಂತ ವಿಚಾರ ಮಾಡಿದ ನಾನು. ಅಂಬಸ ಕೇವಲೇನ, ಕೇವಲ ನೀರಿನಿಂದ ನಾನು ಏನ್ ಮಾಡ್ತೇನೆ, ಪಾರಣ ಮಾಡ್ತೇನೆ ಎಂಬುದಾಗಿ ವಿಚಾರ ಮಾಡಿದ. ಯಾಕೆ ಕರಿಷ್? ಯಾಕಂದ್ರೆ ಅಪಕ್ಷಣ ಬ್ರಾಹ್ಮಣರು ಹೇಳ್ತಾರೆ, ಅಶೀತಂ ನಾಶಿತಂ. ನೀರನ್ನು ಭಕ್ಷಣ ಮಾಡಿದ್ರೆ ಊಟ ಮಾಡಿದಾಗೆ ಹೌದು, ಊಟ ಮಾಡಿದ್ದಾಗೆ ಹೌದು. ನೀರನ್ನು ಮಾತ್ರ ಕೊಡದೆ ಪಾರಣ ಮಾಡಿದಾಗಾಯ್ತು, ಊಟ ಮಾಡಿದಾಗಾಯ್ತು, ಪಾರಣ ಮಾಡಿದಾಗಾಯ್ತು. ನೀರನ್ನು ಮಾತ್ರ ಕೊಡದ್ರಿಂದಾಗಿ ಬ್ರಾಹ್ಮಣರು ಬಿಟ್ಟು ಭೋಜನ ಮಾಡಿದಾಗಿಲ್ಲ, ಅದೇ ಸರಿ ಅಂತ ಹೇಳ್ಕೊಂಡ್ಬಿಟ್ಟು ಹೇಳಿ ಏನ್ ಮಾಡಿದ, ನೀರನ್ನು ಕುಡ್ದ. ಪರಮಾತ್ಮನ ನೆನಿತಾ ನೆನಿತಾ ನೀರು ಕುಡ್ದ. ಗೊತ್ತಾಯ್ತು ಕೇವಲೇನ ಏನು ಗೊತ್ತುಂಟು? ಕೇವಲ ಏನಂದ್ರೆ ಇಷ್ಟೇ ಅರ್ಥ. ಅದಕ್ಕೆ ಕೇವಲ ತೀರ್ಥಪಾರಣ ಅಂತ ಹೇಳಿದ್ದೆ. ತೀರ್ಥಪಾರಣೆ ಆದ್ರೆ ಅತಿಥಿ ಪೂಜೆ ಆಗಿಬಿಡ್ತಾರೆ. ಕೆಲವರು ಹಾಗೆ ಅರ್ಥ ಮಾಡ್ಬಿಡ್ತಾರೆ, ತಪ್ಪಾಗ. ಇಲ್ಲಿ ಕೇವಲ ತೀರ್ಥ ಏನಂದು ಬಿಡ್ಲಿಕ್ಕೆ ಕಾರಣ ಏನಿಲ್ಲ, ದೇವರ ತೀರ್ಥವನ್ನ ಅಂಬಸ ಅಂತ ಹೇಳಿ ಕಾರಣ ಇಲ್ಲ. ಅದರಿಂದ ತೀರ್ಥ ಪ್ರಾಶನ ಮಾಡಿಲ್ಲ ಅಂತ. ಕೇವಲೇನ ಜಲೇನ, ಅದು ಜಲೇನ ಸಾಕು. ಕೇವಲ ಏನಾದ್ರೆ ಬಾಯಿ ಅಂತ ಇರಬಾರ್ದು ಅಂತ.